ಹಲೋ ಫ್ರೆಂಡ್ಸ್ ಎಲ್ರಿಗೂ ಸ್ಪರ್ಧಾ ಲೈನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವುದೇ ಟಾಪಿಕ್ಸನ್ನು ಕವರ್ ಮಾಡ್ತಿದ್ದೀವಿ ಅಂತ ನೋಡೋದಾದರೆ ಎಸ್ಪೆಷಲ್ ನಮ್ಮ ಕೆ ಪಿ ಎಸ್ ಸಿ ಆಗಲಿ ಕೆ ಎಸ್ ಪಿ ಆಗಲಿ ಕೆ ಎ ಆಗಲಿ ಸೊ ಚಂಡಮಾರುತ ಅಂತ ಬಂದರೆ ಸಾಕು ಅದ್ರ ಮೇಲೆ ಕ್ವಶನ್ಸನ್ನು ಅವರು ಪಕ್ಕ ಕೇಳ್ತಾರೆ ಸೊ ಆದ್ದರಿಂದ ಇವತ್ತು ಸುದ್ದಿಯಲ್ಲಿರ್ತಕ್ಕಂಥದ್ದು ಯಾವುದು ಅಂದರೆ ಬಂಗಾಳ ಕೊಲ್ಲಿಯಲ್ಲಿ ಮಿಥಿಲಿ ಚಂಡಮಾರುತ ಸೊ ಇದರ ಹಿನ್ನೆಲೆಯಲ್ಲಿ ಚಂಡಮಾರುತ ಹೇಗೆ ಉಂಟಾಗುತ್ತೆ ಜೊತೆಗೆ ನಾವೇನಂತಂದರೆ ಎರಡು ಮೂರು ದಿನಗಳಿಂದ ನೋಡ್ತಿದ್ವಿ ನಾವು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗ್ತಿದೆ ಅಂಥೇಳಿ ಆಲ್ರೆಡಿ ಗೊತ್ತಾಗಿತ್ತು ಓಕೆ ಇದೊಂದು ಚಂಡಮಾರುತ ಉಂಟಾಗುತ್ತೆ ಅಂಥೇಳಿ ಸೊ ಯಾಕಂತಂದರೆ ಮಾನ್ಸೂನ್ ಆಗಮನ ಮತ್ತು ನಿರ್ಗಮನ ಸಮಯದಲ್ಲಿ ಚಂಡಮಾರುತಗಳು ಕಂಡುಬರೋದು ಸರ್ವೇ ಸಾಮಾನ್ಯ ಆದ್ದರಿಂದ ಈ ಬಾರಿ ಅದನ್ನು ಹೆಸರು ಕೊಟ್ಟಿದ್ದೀವಿ ಮಿಥಿಲಿ ಚಂಡಮಾರುತ ಅಂತ ಹೇಳಿ ಹಾಗಾದರೆ ಯಾವುದು ದೇಶ ಅದನ್ನು ಹೆಸರು ಕೊಟ್ಟಿದೆ ಮತ್ತು ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ ಕಂಡು ಬರ್ತಕ್ಕಂಥ ಸುದ್ದಿಯಲ್ಲಿರ್ತಕ್ಕಂಥ ಪ್ರಮುಖ ಚಂಡಮಾರುತಗಳು ಯಾವುವು ಅಂಥೇಳಿ ಚರ್ಚೆ ಮಾಡೋಣ ಜೊತೆಗೆ ನೆಕ್ಸ್ಟು ಮಿನ್ರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಅಂತ ಹೇಳಿ ಸೊ ಎಕ್ಸಾಮಲ್ಲಿ ವರ್ಲ್ಡ್ ಆರ್ಗನೈಸೇಷನ್ಸ್ ಬಗ್ಗೆ ಕ್ವಶನ್ಸ್ ಬರುತ್ತೆ ಅದರಲ್ಲಿ ಎಸ್ಪೆಷಲಿ ರೀಸೆಂಟ್ ಆಗಿರೋದು ರೀಸೆಂಟಾಗಿರೋದು ಮತ್ತು ಭಾರತ ಅದರಲ್ಲಿ ಪ್ರಾತಿನಿಧ್ಯ ಇದೇನೋ ಇಲ್ವಾ ಅಂಥೇಳಿ ಸೊ ಅದರಿಂದ ಈ ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಅಂತಂದರೆ ಏನು ಮತ್ತು ಇದರಲ್ಲಿ ಎಷ್ಟು ರಾಷ್ಟ್ರಗಳಿದೆ ಅಂಥೇಳಿ ನೆಕ್ಸ್ಟ್ ಇ ಕಾಮರ್ಸ್ ನೀತಿ ಅಂಥೇಳಿ ಸೊ ಎಕ್ನಾಮಿಕ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸೊ ವ್ಯಾಪಾರ ಯಾವ ರೀತಿ ಮಾಡಬೇಕು ಇ ಕಾಮರ್ಸ್ ಅಂತಂದರೆ ಏನು ಅಂಥೇಳಿ ಚರ್ಚೆ ಮಾಡೋಣ ನೆಕ್ಸ್ಟ್ ಸ್ಟೇಟ್ ನ್ಯೂಸಲ್ಲಿ ಬೆಂಗಳೂರು ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತ್ಮೂರು ಸೊ ಎಲ್ಲಿ ನಡೀತಿದೆ ಮತ್ತು ಇದರ ಪ್ರಮುಖ ಅಂಶಗಳೇನಿದೆ ನೋಡೋಣ ನೆಕ್ಸ್ಟ್ ನಮ್ಮ ಭಾರತದ ವ್ಯವಸ್ಥೆಯಲ್ಲಿ ಕಾನೂನು ವ್ಯವಸ್ಥೆಯಲ್ಲಿ ವಿವಾಹ ವ್ಯವಸ್ಥೆ ಒಂದು ಪವಿತ್ರವಾಗಿದೆ ಅಂತ ಹೇಳಿ ಒಂದು ಸುದ್ದಿ ಇದೆ ಸೊ ಆದ್ದರಿಂದ ಇದರ ಹಿನ್ನೆಲೆಯಲ್ಲಿ ಏನಿದೆ ಅಂತ ಚೆಕ್ ಮಾಡೋಣ ನೆಕ್ಸ್ಟ್ ಡಿಫೆನ್ಸ್ ಸಿಸ್ಟಮಲ್ಲಿ ಮತ್ತು ಭಾರತದ ಆಧುನಿಕ ಭಾರತದ ಇತಿಹಾಸದಲ್ಲಿ ಒಂದು ಮೈಲುಗಲ್ಲಾಗಿದೆ ಸೊ ಅದರ ಹಿನ್ನೆಲೆಯಲ್ಲಿ ಮಿಗ್ ಟೂ ಒನ್ ಒನ್ ಎರಡು ನೂರ ಹನ್ನೊಂದು ಯುದ್ಧ ವಿಮಾನ ಅಂಥೇಳಿ ಮಿಗ್ ಟೂ ಒನ್ ಒನ್ ಅಂತ ಕರಿತೀವ ಅಥವಾ ಟೂ ಹಂಡ್ರೆಡ್ ಆ್ಯಂಡ್ ಲೆವೆನ್ ಸೊ ಇದು ಕೋಡ್ ನೇಮ್ ಇದು ಸೊ ಸೀರೀಸ್ ನಂಬರ್ ಮಿಗ್ ಸೀರೀಸ್ ಅಂತ ಹೇಳಿ ಬರ್ತಾವಲ್ಲ ಸೊ ಅದರ ಆಧಾರದಲ್ಲಿ ಸೊ ಇದರ ಹಿನ್ನೆಲೆಯನ್ನು ಕೂಡ ಏನಿದೆ ಅಂತ ಹೇಳಿ ನಾವು ಚರ್ಚೆ ಮಾಡೋಣ ನೆಕ್ಸ್ಟ್ ಸ್ಪರ್ಧಾ ಶಾರ್ಟ್ಸಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ಗಳಿದೆ ಇವೆಲ್ಲವನ್ನು ಕೂಡ ನಾವು ನೋಡೋಣ ಹಾಗಾದರೆ ಬನ್ನಿ ನಾನು ಚಂದ್ರಶೇಖರ್ ಎಲ್ರಿಗೂ ಕೂಡ ಸ್ಪರ್ಧಾ ಲೈನ್ಸ್ಗೆ ಸ್ವಾಗತ ಸೊ ಫಸ್ಟು ಸ್ಪರ್ಧಾ ಬ್ರೈನ್ ಟೀಸರಲ್ಲಿ ನಿಮಗೆ ಇವತ್ತೇನಿದೆ ಅಂತಂದ್ರೆ ಪ್ರಶ್ನೆ ಇತ್ತೀಚೆಗೆ ನಾವು ರಷ್ಯಾಯಿಂದ ಸೊ ಇತ್ತೀಚೆಗೆ ನಾವು ರಷ್ಯಾಯಿಂದ ಇಗ್ಲಾ ಎಸ್ ಅಂಥೇಳಿ ಇಗ್ಲಾ ಎಸ್ ಹೇಳಿ ನಮ್ಮ ಡಿಫೆನ್ಸಿಗೋಸ್ಕರ ಡಿಫೆನ್ಸ್ ಸಿಸ್ಟಮಲ್ಲಿ ನಾವು ಇದನ್ನು ತೊಗೊಳ್ತಿದ್ದೀವಿ ರೀ ಸೊ ಇದನ್ನು ಖರೀದಿ ಮಾಡ್ತಿದೀವಿ ಇಗ್ಲಾ ಎಸ್ ಹೇಳಿ ಇದರ ಹಿನ್ನೆಲೆಯಲ್ಲಿ ಇದ್ರ ಹಿನ್ನೆಲೆಯಲ್ಲಿ ಮ್ಯಾನ್ ಅಂತ ಹೇಳಿ ಬರುತ್ತೆ ಸೊ ಮ್ಯಾನ್ ಪ್ಯಾಡ್ಸ್ ಸೊ ಇದ್ರದ್ದು ಫುಲ್ ಫಾರ್ಮ್ ಏನಂತ ಹೇಳಿ ನೀವು ಹೇಳಬೇಕು ಸೊ ದ್ಯಾಟ್ ಏನಂತಂದರೆ ಇವತ್ತು ಎಸ್ ಏನಂತಂದರೆ ಸ್ಪರ್ಧಾ ಶಾರ್ಟ್ಸಲ್ಲಿ ಇದೆ ಇವತ್ತು ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಏನಂತಂದರೆ ಅಲ್ಲಿ ನಾನು ಮ್ಯಾನ್ ಪ್ಯಾಡ್ಸ್ ಅಂದ್ರೆ ಏನಂತ ಹೇಳೋದಿಲ್ಲ ಇದು ನಿಮಗೆ ಬಿಟ್ಟಿರೋದು ಅದಕ್ಕೋಸ್ಕರನೇ ಇದು ಬ್ರೈನ್ ಟೀಸರ್ ಆಗಿದೆ ಸೊ ನೆಕ್ಸ್ಟು ಸೊ ಭಾರತದ ಇಂಡಿಯನ್ ಏರ್ ಫೋರ್ಸಲ್ಲೇ ಅದನ್ನೇನಂತಂದರೆ ಒಂದು ವಿಮಾನವನ್ನು ನಾವು ಫ್ಲೈಯಿಂಗ್ ಕಾಫಿನ್ಸ್ ಅಂತ ಹೇಳಿ ಕರಿತೀವ್ರಿ ನಾವು ಅದನ್ನು ಫ್ಲೈಯಿಂಗ್ ಕಾಫಿನ್ಸ್ ಅಂಥೇಳಿ ಅಥವಾ ವಿಡೋ ಮೇಕರ್ಸ್ ಅಂತ ಹೇಳಿ ಕರಿತೀವಿ ಒಂದು ಸೂಪರ್ ಸಾನಿಕ್ ಜೆಟ್ ಎಂಜಿನನ್ನು ಸೊ ಹಾಗಾದರೆ ಅದ್ರದ್ದು ಹೆಸರೇನು ಅದ್ರದ್ದು ಅಂತ ಹೇಳಿ ನೀವು ಹೇಳಬೇಕ್ರಿ ಸೊ ಆಗಲೇ ಹೇಳಿದಾಗೆ ನಾವು ಏನಂತ ಕರಿತೀವಿ ಅಂತಂದರೆ ಫ್ಲೈಯಿಂಗ್ ಫ್ಲೈಯಿಂಗ್ ಕಾಫಿನ್ ಅಂತ ಹೇಳಿ ಕರಿತೀವಿ ಇದನ್ನು ಸೊ ಹಾರಾಡುವ ಶವಾಗಾರ ಅಂಥೇಳಿ ಅಥವಾ ವಿಡೋ ಮೇಕರ್ ಸೊ ವಿಡೋ ಮೇಕರ್ ಅಂಥೇಳಿ ಇದನ್ನು ಕರಿತೀವ್ರಿ ಸೊ ಇತ್ತೀಚಿಗೆ ಏನಂತಂದರೆ ಇದನ್ನು ಕೂಡ ಭಾರತದ ಇಂಡಿಯನ್ ಏರ್ ಫೋರ್ಸಿಂದ ರಿಟೈರ್ಮೆಂಟ್ ಆಯಿತು ಸೊ ಇದೆಲ್ಲ ಕೂಡ ಚರ್ಚೆಯಲ್ಲಿದೆ ಜೊತೆಗೇನಂತಂದರೆ ಇದನ್ನು ಕೂಡ ಮುಖ್ಯವಾಗುತ್ತೆ ಯಾಕಂತಂದರೆ ವಿಂಗ್ ಕಮಾಂಡರ್ ಅಭಿನಂದನ್ ವಾರ್ಧಾ ಇದ್ರಲ್ಲಿರೇ ಅವರು ಬಾಲಾಕೋಟ್ ಅಟ್ಯಾಕ್ ಸಮಯದಲ್ಲಿ ಇಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಇಲ್ಲೇನು ನಿಮ್ಮ ಕ್ವಶನ್ ಕೇಳ್ತಿದ್ದಾನಲ್ಲ ಇದ್ರದ್ದು ವರ್ಸಸ್ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ನಡುವೆ ಯುದ್ಧ ಆಗಿ ಅಂದರೆ ಎಫ್ ಅವರು ಕೆಡಗುತ್ತಿ ಅದಾದಮೇಲೆ ಅವರು ಪಾಕಿಸ್ತಾನ್ ಬಾರ್ಡ್ರಲ್ಲಿ ಸಿಗಾಕ್ಕೊಳ್ತಾರೆ ಸೊ ಆದ್ದರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಸರಿಯಾಗಿರ್ತಕ್ಕಂಥದ್ದು ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹಾಗಾದರೆ ನಿನ್ನೆ ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ನಾವು ನೋಡೋದಕ್ಕಿಂತ ಮುಂಚೆ ಕಮ್ಯುನಿಕೇಷನ್ ಪೇಪರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾವು ಸ್ಪರ್ಧಾ ಲೈನ್ಸಿಂದ ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ಕಮ್ಯುನಿಕೇಷನ್ ಪೇಪರ್ ಎಸ್ಪೆಷಲಿ ನಿಮಗೆ ಸಿ ಟಿ ಐಗೆ ಮತ್ತು ನೆಕ್ಸ್ಟ್ ಬರ್ತಕ್ಕಂಥ ಪಿ ಡಿ ಒ ಎಕ್ಸಾಮ್ಸಿಗಾಗಲಿ ಹೆಲ್ಪ್ ಆಗಲಿ ಅಂಥೇಳಿ ಕಮ್ಯುನಿಕೇಷನ್ ಪೇಪರಲ್ಲಿ ಕಂಪ್ಯೂಟರ್ ಮತ್ತು ಕಂಪ್ಯೂಟರ್ ಪ್ರಿವಿಯಸ್ ಇಯರ್ ಎಮ್ ಸಿ ಕ್ಯೂಸ್ ಇಂಗ್ಲೀಷ್ ಗ್ರಾಮರ್ ಮತ್ತು ಇಂಗ್ಲೀಷ್ ಗ್ರಾಮರ್ ರಿಲೇಟೆಡ್ ಪ್ರೀವಿಯಸ್ ಇಯರ್ ಎಮ್ ಸಿ ಮತ್ತು ಕನ್ನಡ ವ್ಯಾಕರಣ ಮತ್ತು ಕನ್ನಡ ವ್ಯಾಕರಣದ ಪ್ರಿವಿಯಸ್ ಎಮ್ ಸಿ ಕ್ಯೂಸು ಪ್ರಿವಿಯಸ್ ಇಯರ್ ಎಮ್ ಸಿ ಕ್ಯೂಸ್ ಏನಿದ್ದಾವೆ ಎಲ್ಲವೂ ಕೂಡ ಚರ್ಚೆ ಮಾಡಿರ್ತೀವಿ ಜೊತೆಗೆ ಜೊತೆಗೇನಂತಂದರೆ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಮ್ಮ ಲೆನ್ಸಿಂದ ಡೇಲಿ ಬೆಳಿಗ್ಗೆ ಎಂಟುವರೆಗೆ ಬೆಳಿಗ್ಗೆ ಎಂಟುವರೆಗೆ ಕನ್ನಡ ಕರೆಂಟ್ ಅಫೇರ್ಸು ಮತ್ತು ಒಂಬತ್ತುವರೆಗೆ ಇಂಗ್ಲೀಷ್ ಕರೆಂಟ್ ಅಫೇರ್ಸು ಅವೈಲೇಬಲ್ ಇರುತ್ತೆ ರೀ ಸೊ ನೀವೇನಂತಂದರೆ ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಆಗ್ರಿ ಸೊ ನಿಮಗೆ ನೋಟಿಫೈ ಆಗುತ್ತೆ ಎಂಟುವರೆಗೆ ವೀಡಿಯೋ ಬಂದಿದೆ ಅಂಥೇಳಿ ನೀವು ರೆಗ್ಯುಲರ್ ವೀಡಿಯೋಸ್ನ ನೋಡಿ ನೀವು ಅಪ್ಡೇಟ್ ಮಾಡ್ಕೋಬೋದು ಸೊ ಹಾಗಾದರೆ ಸ್ಪರ್ಧಾ ಲೈನ್ಸ್ ಮ್ಯಾಗ್ಝಿನ್ ಇದು ಒಂದೇ ಎಡಿಷನ್ನು ಸೊ ಇದು ಎಲ್ಲಿಂದಂತಂದರೆ ನವೆಂಬರಿಂದ ಏಪ್ರಿಲ್ವರೆಗೆ ಕವರ್ ಆಗಿರ್ತಕ್ಕಂಥ ಸೊ ನವೆಂಬರಿಂದ ಏಪ್ರಿಲ್ ಕವರ್ ಆಗಿರ್ತಕ್ಕಂಥ ಎಡಿಷನ್ ಒಂದು ರೀ ಇದು ಕನ್ನಡ ಮತ್ತು ಇಂಗ್ಲೀಷಲ್ಲಿದೆ ಸೊ ಎರಡೀ ಎಡಿಷನ್ ಟು ಇನ್ನೇನು ಸ್ವಲ್ಪ ದಿನದಲ್ಲಿ ಬಂದು ನಿಮಗೆ ತಲುಪುತ್ತೆ ಇದರಲ್ಲಿ ಏನಂತಂದರೆ ಸೆಗ್ರಿಗೇಟ್ ಮಾಡಿ ರಾಷ್ಟ್ರೀಯ ಸುದ್ದಿಗಳು ರಾಜ್ಯ ಸುದ್ದಿಗಳು ಅಂತಾರಾಷ್ಟ್ರೀಯ ಸುದ್ದಿಗಳು ಸೊ ರಾಜಕೀಯ ಮತ್ತು ಆಡಳಿತ ಆರ್ಥಿಕತೆ ಮತ್ತು ಬ್ಯಾಂಕಿಂಗ್ ಅಂಥೇಳಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇದರಲ್ಲೇ ಬಾಹ್ಯಾಕಾಶ ಮತ್ತು ರಕ್ಷಣೆ ಎಲ್ಲವನ್ನು ಸೇರಿಸಿ ನೆಕ್ಸ್ಟ್ ಪರಿಸರ ಮತ್ತು ಪರಿಸರ ವಿಜ್ಞಾನದ ಬಗ್ಗೆ ಮತ್ತು ಸುದ್ದಿಯಲ್ಲಿರುವ ಪ್ರಮುಖ ವ್ಯಕ್ತಿಗಳು ಸೊ ಪ್ರಶಸ್ತಿಗಳು ಸೊ ಕ್ರೀಡೆಗಳು ಸೊ ಎಲ್ಲವನ್ನು ಕೂಡ ಕ್ಯುಮ್ಯುಲೇಟಿವ್ ಆಗಿ ಸಿಕ್ಸ್ ಮಂತ್ ಕಂಪೇರ್ಡ್ ಆಗಿರ್ತಕ್ಕಂಥ ಒಂದು ಮ್ಯಾಗ್ಝಿನ್ ಇದು ಸೊ ಹಾಗಾದರೆ ಬನ್ನಿ ನಿನ್ನೆ ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋದಾದರೆ ಈ ಕೆಳಗಿನ ಯಾವ ಕಾರ್ಯಾಚರಣೆಯ ಮೂಲಕ ಭಾರತವು ಗೋವಾವನ್ನು ಅಂತ ಹೇಳಿತ್ತಿದು ಸೊ ಆಪ್ರೇಷನ್ ವಿಜಯ್ ಸೊ ಭಾಳಷ್ಟು ಜನ ಇದನ್ನು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ಸೊ ನೆಕ್ಸ್ಟು ಐನಾ ಡ್ಯಾಶ್ ಬೋರ್ಡ್ ಫಾರ್ ಸಿಟೀಸ್ ಅಂತಿತ್ತಲ್ಲ ಇದನ್ನು ಯಾವ ಸಚಿವಾಲಯವು ಪ್ರಾರಂಭಿಸಿದೆ ಅಂತಿದೆ ಇದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಸೊ ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಯಾವ ದೇಶವು ಹುಲಿ ಶ್ರೇಣಿಯ ದೇಶಗಳ ಪಟ್ಟಿಯಲ್ಲಿಲ್ಲ ಅಂತಿದೆ ಇದರಲ್ಲಿ ಯಾವುದಿಲ್ಲ ಅಂತಂದರೆ ಶ್ರೀಲಂಕಾ ಇರೋದಿಲ್ಲ ರೀ ಸೊ ನೆಕ್ಸ್ಟು ಭಾರತದಲ್ಲಿ ನೀಲಿ ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ ಹೀರಾಲಾಲ್ ಚೌಧರಿ ನೋಡ್ರಿ ಸೊ ನೆಕ್ಸ್ಟು ಮಧ್ಯಪ್ರದೇಶ ಮೂಲದ ಎರಡು ಸಾವಿರದ ಹದಿನೆಂಟರ ಭೌಗೋಳಿಕ ಸೂಚಕ ಟ್ಯಾಗ್ ಜಿ ಐ ಟ್ಯಾಗ್ ಪಡೆದ ಕಪ್ಪು ಮಾಂಸ ಮತ್ತು ಮೂಳೆಗಳನ್ನು ಹೊಂದಿರುವ ಕೋಳಿಯ ತಳಿ ಯಾವುದು ಅಂಥೇಳಿ ಇದೆ ಇದು ಸೊ ಇದರಲ್ಲಿ ಖಡಕ್ನಾಥ್ ನೆಕ್ಸ್ಟು ಸ್ಯಾನಿಟರಿ ಲ್ಯಾಂಡ್ ಫಿಲ್ನಲ್ಲಿರುವ ಸಾವಯವ ಪದಾರ್ಥವು ಕೊಳೆತಾಗ ಅದು ಏನನ್ನು ಉತ್ಪತ್ತಿ ಮಾಡುತ್ತದೆ ಅಂತಿದೆ ಇದು ಸೊ ಮೀಥೇನನ್ನು ಉತ್ಪತ್ತಿ ಮಾಡುತ್ತೆ ಸೊ ನೆಕ್ಸ್ಟು ಇದು ಕರ್ನಾಟಕದ ಐತಿಹಾಸಿಕ ಸ್ಮಾರಕಗಳನ್ನು ಪುನಶ್ಚೇತನಗೊಳಿಸುವುದು ಮತ್ತು ರಕ್ಷಣೆಯಲ್ಲಿ ಸಮಾಜದ ಹೊಣೆಗಾರಿಕೆಯನ್ನು ಖಚಿತಪಡಿಸುವ ಒಂದು ಯೋಜನೆಯಾಗಿದೆ ಸೊ ಯಾವುದ್ರೀ ಇದು ಸ್ಮಾರಕ ದತ್ತು ಯೋಜನೆ ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಎಲ್ಲ ಟಾಪಿಕ್ಸ್ಗಳನ್ನು ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ ಸೊ ಯಾರು ಇದನ್ನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ನೀವೇನಂತಂದರೆ ಹಳೆ ವೀಡಿಯೋಸ್ನ ಅಂತಂದರೆ ಪ್ರೀವಿಯಸ್ ವೀಡಿಯೋಸ್ನ ನೋಡಿದರೆ ಟಾಪಿಕ್ಸ್ ಎಲ್ಲ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಇವಾಗ ಆನ್ಸರ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಮತ್ತು ಯಾರು ಕೂಡ ನೀವು ವೀಡಿಯೋಸ್ ಯಾರ್ಯಾರು ನೋಡ್ತಿದ್ದೀರಲ್ಲ ಕರೆಕ್ಟಾಗಿ ನೀವು ಯಾವ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಕೊಡ್ರಿ ಮತ್ತು ನಿಮ್ಮದು ಗುರಿ ಏನು ಲೈಕ್ ಏನಂತಂದರೆ ಒಂದು ಎಕ್ಸಾಮ್ ಇದೆ ಓಕೆ ಇವಾಗ ಸಿ ಟಿ ಐ ಬರೀಬೇಕಂತಿದ್ದೀರಿ ಸಿ ಟಿ ಐ ಅಂತಂದರೆ ಅದನ್ನ ಅದನ್ನೇನಂತ ಒಂದು ಎಕ್ಸಾಮ್ ಅಂತ ಕರಿಬೋದು ಅಥವಾ ಒಂದು ಗೌರ್ಮೆಂಟ್ ಜಾಬ್ ಮಾಡ್ಕೋಬೇಕಂತ ಹೇಳಿ ಒಂದು ಗುರಿ ಇರ್ಬೋದು ಅಥವಾ ಕೆ ಪಿ ಸಿಯಲ್ಲಿ ಮತ್ತು ಕೆ ಎಸ್ ಬರೆದು ಎಕ್ಸಾಮ್ನ ಪಾಸ್ ಮಾಡ್ಬೇಕಂತಿದ್ರು ಅದು ಗುರಿ ಇದೆಯೋ ಅಥವಾ ಐ ಎ ಎಸ್ ನಿಮ್ಮದು ಗುರಿ ಇದೆಯೋ ಹೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ಸೊ ದಟ್ ಏನಂತಂದರೆ ನನಗೂ ಕೂಡ ಗೊತ್ತಾಗಲಿ ನನ್ನ ಸ್ಟೂಡೆಂಟ್ಸು ಯಾವ ರೀತಿ ಓದ್ತಿದ್ದಾರೆ ಅಂಥೇಳಿ ಓಕೆನಾ ಸೊ ನೆಕ್ಸ್ಟು ಇವತ್ತು ಬನ್ನಿ ಸೊ ಪ್ರಮುಖ ಆಗಿರ್ತಕ್ಕಂಥ ಈ ಟಾಪಿಕಲ್ ಏನಿದೆ ಅಂತಂದರೆ ಸೊ ಎರಡು ಮೂರು ದಿನದಿಂದ ಕಂಟಿನ್ಯೂಸ್ ಆಗಿ ಸುದ್ದಿಯಲ್ಲಿತ್ತು ಇದು ನ್ಯೂಸ್ ಏನು ಸುದ್ದಿಯಲ್ಲಿತ್ತು ಅಂತಂದರೆ ಬಂಗಾಳ ಕೊಲ್ಲಿಯ ಆಗ್ನೇಯ ಭಾಗದಲ್ಲಿ ತೀವ್ರ ವಾಯುಭಾರ ಕುಸಿತ ಉಂಟಾಗುವ ಮುನ್ಸೂಚನೆ ಇದೆ ಅಂತ ಇತ್ತು ಎರಡು ಮೂರು ದಿನದಿಂದ ಕಂಟಿನ್ಯೂವಸ್ ಆಗಿ ಇದರಿಂದ ದಕ್ಷಿಣ ಭಾರತದ ಕರಾವಳಿ ಒಂದೆರಡು ರಾಜ್ಯಗಳಲ್ಲಿ ಮಳೆ ಸಂಭವನೆ ಬರ್ತಕ್ಕಂಥ ಒಂದು ಚಾನ್ಸಸ್ ಇದೆ ಅಂಥೇಳಿ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿತ್ತು ಇದು ಸೊ ಏನಂತಂದರೆ ಇದು ಕಂಟಿನ್ಯೂಸ್ ಆಗಿ ವಾಯುಭಾರ ಕುಸಿತ ಆಗ್ತಿದೆ ಅಂತಂದರೆ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ರೀ ಅಂಥೇಳಿ ಸೊ ಲೋ ಪ್ರೆಷರ್ ಇಲ್ಲಿ ಸೆಂಟ್ರಲ್ಲಿ ಕ್ರಿಯೇಟ್ ಆಗುತ್ತೆ ಯಾವಾಗಲೂ ಕೂಡ ಸೊ ಲೋ ಪ್ರೆಷರ್ ಕ್ರಿಯೇಟ್ ಆಯಿತು ಅಂದರೆ ಸುತ್ತಲೂ ಇರ್ತಕ್ಕಂಥ ಮಾರುತಗಳು ಒಂದು ಕಡೆ ಸೇರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವೆಲ್ಲವೂ ಕೂಡ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಬಂದಿಂಗೆ ಸೇರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅವಾಗೇನಾಗುತ್ತೆ ರೀ ಒಂದು ಸೈಕ್ಲೋನ್ ರೂಪುಗೊಳ್ಳುತ್ತದೆ ಸೊ ನಿಮ್ಗೆ ಗೊತ್ತಿರೋ ಏನಂತಂದರೆ ಲೋ ಪ್ರೆಷರ್ ಇರಬೇಕು ಸೊ ಸರೌಂಡಿಂಗ್ ಏರಿಂದ ಎಲ್ಲವೂ ಕೂಡ ಹೈ ಪ್ರೆಷರಿಂದ ಬಂದುಬಿಟ್ಟು ಇಲ್ಲಿ ಏರ್ಗಳು ಬಂದು ಸಿಗಾಕೊಳ್ಳುತ್ತೆ ಸೆಂಟ್ರಲ್ಲಿ ಆಮೇಲೆ ಏನಂತಂದರೆ ಇದು ಸುರುಳಿ ಆಕಾರದಲ್ಲಿ ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಸೊ ಸುರುಳಿ ಆಕಾರದಲ್ಲಿ ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಅದಕ್ಕೊಂದು ಡೈರೆಕ್ಷನ್ ಉಂಟಾಗುತ್ತೆ ಯಾಕಂತಂದರೆ ಇಲ್ಲಿ ಲ್ಯಾಂಡ್ ಬಾಡಿ ಇದೆ ಭಾರತದ್ದು ಸೊ ಇಲ್ಲೇನಂತಂದರೆ ಈ ಲ್ಯಾಂಡಲ್ಲಿ ಎಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಲ್ಲೊಂದು ಗ್ರೇಡಿಯೆಂಟ್ ಕ್ರಿಯೇಟ್ ಆಗುತ್ತೆ ಹೈ ಪ್ರೆಷರಿಂದ ಲೋ ಪ್ರೆಷರಿಗೆ ಆ ದಿಕ್ಕು ಕಡೆ ಏನಾಗುತ್ತೆ ಅಂದರೆ ಇದು ಒಂದು ಸುರುಳಿ ಆಕಾರದ ಒಂದು ಮೋಡಗಳನ್ನು ಹೊಂದಿರತಕ್ಕಂಥ ಒಂದು ರಾಶಿ ಚಲನೆಗೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ಸೊ ಇದನ್ನೇ ನಾವೇನಂತಂದರೆ ಚಂಡಮಾರುತ ಅಂತ ಕರಿತೀವಿ ರೀ ಸೊ ಹಾಗಾದರೆ ಈ ಬಾರಿ ಈ ಚಂಡಮಾರುತ ಉಂಟಾಗಿದೆ ಅಲ್ಲ ಇದನ್ನೇ ಏನಂತಂದರೆ ಮಿಥಿಲಿ ಚಂಡಮಾರುತ ಅಂಥೇಳಿ ಕರಿತೀವಿ ಸೊ ಕೊಲೆಯಲ್ಲಿ ಉಂಟಾಗಿರ್ತಕ್ಕಂಥದ್ದು ಸೊ ರೆಗ್ಯುಲರಾಗಿ ನಾವು ತೇಜ್ ಚಂಡಮಾರುತ ಬಂದಾಗ ಹಮೂನ್ ಚಂಡಮಾರುತ ಬಂದಾಗ ಡಿಸ್ಕಸ್ ಮಾಡಿ ಡೀಟೇಲ್ ಆಗಿ ಕೂಡ ಹೇಳಿದ್ದೀನಿ ಯಾವ ರೀತಿ ಚಂಡಮಾರುತ ಉಂಟಾಗುತ್ತದೆ ಹೇಳಿ ಸೊ ಈ ಬಾರಿ ಏನಂತಂದರೆ ಪ್ರಪಂಚದಲ್ಲಿ ಯಾವ್ಯಾವ ಮಾದರಿಯ ಚಂಡಮಾರುತ ಉಂಟಾಗುತ್ತೆ ಅದು ಕಾರಣ ಏನು ಹೇಳಿ ಸೊ ಹಾಗಾದರೆ ಇಲ್ಲೇನಂತಂದರೆ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳು ಕಾಣಿಸ್ಕೊಳ್ಳುತ್ತೆ ಸೊ ಭಾರತದಲ್ಲಿ ಎರಡು ಬಗೆಯಲ್ಲಿ ಎರಡು ಕಡೆ ಚಂಡಮಾರುತ ಕಾಣಿಸ್ಕೊಳ್ಳುತ್ತೆ ಒಂದೇನಂತಂದರೆ ಇಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಅಥವಾ ಏನಂತಂದರೆ ಇಲ್ಲಿ ಅರಬ್ಬಿ ಸಮುದ್ರದಲ್ಲಿ ಸೊ ಎರಡು ಕಡೆ ಆದ್ರೂ ಮಿನಿಮಮ್ ಕಾಣಿಸ್ಕೊಡುತ್ತೆ ಇವನ್ನೇ ನಾವು ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ಹೇಳಿ ರೀ ಸೊ ಹಾಗಾದ್ರೆ ಏನಂತಂದರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟರ್ಮ್ ಇದೆ ನೋಡ್ರಿ ಇದು ಸೊ ಏನಂತಂದರೆ ಫುಜಿವಾರ ಪರಿಣಾಮ ಅಂಥೇಳಿದೆ ಇದು ಸೊ ಫ್ಯೂಜಿವಾರ ಪರಿಣಾಮ ಸೊ ಇಂಪಾರ್ಟೆಂಟ್ ಆಗುತ್ತೆ ಸೈಕ್ಲೋನ್ ಅಂತ ಒಂದು ಟಾಪಿಕ್ಕಿಗೆ ಬಂದಾಗ ಹೊಸ ಒಂದು ಟರ್ಮ್ ಇದು ಫ್ಯೂಜಿವಾರ ಪರಿಣಾಮ ಫಸ್ಟ್ ನೋಡ್ರಿ ಇದೇನಿದೆ ಅಂತಂದರೆ ಎರಡನೇ ಕಡಿಮೆ ಒತ್ತಡ ಪ್ರದೇಶದ ಏಕಕಾಲಿಕ ರಚನೆಯು ಹಿಂದಿನ ವ್ಯವಸ್ಥೆಯೊಂದಿಗೆ ಅದರ ಪರಸ್ಪರ ಕ್ರಿಯೆಗೆ ಕಾರಣ ಉಂಟಾಗುತ್ತದೆ ಅಂದಿದೆ ಸೊ ಏನಂತಂದರೆ ಫಸ್ಟು ಎರಡು ಸಮುದ್ರದ ಬಿರುಗಾಳಿಗಳು ಅಂತಂದರೆ ಚಂಡಮಾರುತಗಳು ಎರಡು ಇರಬೇಕು ಸೊ ಅವಾಗೇನಾಗುತ್ತೆ ಅಂದರೆ ಅದು ಒಂದು ಇನ್ನೊಂದರ ಕಡೆ ಸೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಒಂದು ದೊಡ್ಡದಾಗಿರ್ಬೋದು ಅಥವಾ ಚಿಕ್ಕದಾಗಿರ್ಬೋದು ಇಲ್ಲಿ ನೋಡ್ರಿ ಇಲ್ಲಿ ಏನಂತಂದರೆ ಇಲ್ಲೊಂದು ಚಂಡಮಾರುತ ಇದೆ ನಮಗೆ ಮತ್ತು ಇಲ್ಲೊಂದು ಏನಂತಂದ್ರೆ ಇಲ್ಲೊಂದು ಇದೆ ಸೊ ಪರಸ್ಪರ ಏನಂತಂದರೆ ಹತ್ತಿರಕ್ಕೆ ಬಂದಾಗ ಅವು ಏನು ಮಾಡ್ತಾವಪ್ಪ ಅಂತಂದರೆ ಡ್ಯಾನ್ಸ್ ಮಾಡೋದ್ರ ಗೊತ್ತಲೆ ಕಾಣಿಸ್ ಸ್ಟಾರ್ಟ್ ಆಗುತ್ತೆ ಸೊ ಆದ್ದರಿಂದ ಏನಂತಂದ್ರೆ ಇವನ್ನ ಡ್ಯಾನ್ಸಿಂಗ್ ಸೈಕ್ಲೋನ್ಸ್ ಅಂತಲೂ ಕೂಡ ರೀ ಸೊ ಏನಾಗುತ್ತೆ ಇವು ಒಂದ್ರ ಕಡೆ ಒಂದು ಮೂಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗೋದೇನೆ ನಾವೇನಂತಂದರೆ ವಾರ ಪರಿಣಾಮ ಕರಿತೀವಿ ರೀ ಸೊ ಕರೆಕ್ಟಾಗಿ ನೆನ್ಪಿಡ್ರಿ ಇದನ್ನು ವಾರ ಪರಿಣಾಮ ಯಾವುದಕ್ಕೆ ಸಂಬಂಧಪಟ್ಟಿರೋದ್ರ ಇದು ಸೈಕ್ಲೋನಿಗೆ ಸಂಬಂಧಪಟ್ಟಿದೆ ಜೊತೆಗೇನಂತಂದರೆ ಏನು ಕೆಲಸ ಮಾಡುತ್ತೆ ಇದರಲ್ಲಿ ಅಂತಂದರೆ ಎರಡು ಬಿರುಗಾಳಿಗೆಗಳು ಒಂದು ಸಾಮಾನ್ಯ ಬಿಂದುವನ್ನು ತಲುಪುವವರೆಗೆ ಮತ್ತು ವಿಲೀನಗೊಳ್ಳುವವರೆಗೆ ಪರಸ್ಪರ ಆಕರ್ಷಿತವಾಗುತ್ತವೆ ಅಥವಾ ತಮ್ಮದೇ ಆದ ಹಾದಿಯಲ್ಲಿ ಹಾರುವ ಮೊದಲು ಸ್ವಲ್ಪ ಸಮಯದವರೆಗೆ ಪರಸ್ಪರ ತಿರುಗಬಹುದು ಅಂತ ಹೇಳಿ ಸೊ ಇಷ್ಟೇನಂತಂದರೆ ಗೊತ್ತಿರಬೇಕು ಓಕೆ ಇಲ್ಲಿ ಅರ್ಥ ಆಗಿಲ್ಲ ಅಂತಂದರೆ ಈ ಚಿತ್ರ ನೋಡ್ರಿ ಇಲ್ಲಿ ಏನಂತಂದರೆ ಈ ಚಿತ್ರದಲ್ಲಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಸೊ ಇಲ್ಲಿ ಇನಿಷಿಯಲಿ ಎರಡು ಇಲ್ಲೊಂದು ಇಲ್ಲೊಂದಿದೆ ಮತ್ತು ಇಲ್ಲಿ ಎರಡು ಸೊ ಇನಿಷಿಯಲಿ ಏನಂತಂದರೆ ಇವು ತಂಪಾಡಿತವ ರೋಟೇಟ್ ಆಗ್ತಿದ್ದವು ರೀ ಇವು ಚಂಡಮಾರುತ ಇದೇ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಒಂದನೇ ಚಂಡಮಾರುತ ಅಂತ ಕರಿಬೋದು ಅಥವಾ ಇಲ್ಲೇ ಆಗಿರ್ತಕ್ಕಂಥ ಸಪ್ರೇಟ್ ಎರಡನೇ ಚಂಡಮಾರುತ ಸೊ ಸ್ವಲ್ಪ ಟೈಮ್ ಆದಮೇಲೆ ರೀ ಒಂದಕ್ಕೊಂದು ಮರ್ಜ್ ಆಗಿಬಿಡುತ್ತೆ ಫಾರ್ ಎಕ್ಸಾಂಪಲ್ ಒಂದು ಇಲ್ಲಿತ್ತು ನೋಡ್ರಿ ಇದು ಅದಾದಮೇಲೆ ಏನಾಯ್ತು ಅಂದರೆ ಇದು ಎರಡು ಬಂದ್ಬಿಟ್ಟು ಅದರದ್ದು ಸರೌಂಡಿಂಗನ್ನು ಆಕ್ಯುಪೈ ಮಾಡಿಕೊಂಡು ಒಂದರದ್ದನ್ನ ಒಂದನೇ ಚಂಡಮಾರುತವನ್ನು ಪೂರ್ತಿ ಪ್ರಮಾಣವಾಗಿ ಎರಡನೇ ಚಂಡಮಾರುತ ಆಕ್ರಮಿಸಿಕೊಳ್ಬಿಡುತ್ತೆ ಸೊ ಆದ್ದರಿಂದ ಇದ್ರದ್ದು ಗಾತ್ರ ಏನಾಗುತ್ತೆ ರೀ ಇವಾಗ ಒನ್ ಪ್ಲಸ್ ಟು ಎರಡು ಸೇರೆ ಆಗಿಬಿಡುತ್ತೆ ಗಾತ್ರ ಸೊ ಇದರಲ್ಲಿ ಡ್ಯಾನ್ಸಿಂಗ್ ಅಂತ ಯಾಕೆ ಕರಿತೀವ್ರಿ ಅಂತಂದರೆ ಈ ಚಿತ್ರ ನೋಡ್ರಿ ಇಲ್ಲಿ ಸೊ ಸಾಲು ಡ್ಯಾನ್ಸ್ ಮಾಡ್ತಿರ್ತಕ್ಕಂಥವ್ರು ಅಥವಾ ಐಸ್ ಸ್ಕೇಟಿಂಗಲ್ಲಿ ಮಾಡ್ತಿದಾರಲ್ಲ ಆ ಟೈಪ್ ಇಲ್ಲಿ ಒಂದು ಮಹಿಳೆ ಸೊ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳ್ಬೋದು ನಾವು ಸೊ ಇವರು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಇದ್ದಾರೆ ಸೊ ಆದ್ದರಿಂದ ಉತ್ತರಾರ್ಧ ಗೋಳದಲ್ಲಿ ಸೈಕ್ಲೋನ್ಸ್ ಯಾವಾಗಲೂ ಕೂಡ ಯಾವ್ದ್ರ ಯಾವ ದಿಕ್ಕಲ್ಲಿ ಇರ್ತಾವ್ರ ಇವು ಗಡಿಯಾರದ ವಿರುದ್ಧ ದಿಕ್ಕಲನ್ನು ಇರ್ತಾವೆ ಸೊ ಇಲ್ಲೊಬ್ಬರು ಮತ್ತು ಇಲ್ಲಿ ಇನ್ನೊಬ್ಬ ಇಲ್ಲಿ ಡ್ಯಾನ್ಸ್ ಮಾಡಕತ್ತಾರ ನೋಡ್ರಿ ಸೊ ಇವ್ರೇನಂತಂದ್ರೆ ಸಪ್ರೇಟಾಗಿ ಇದ್ದಾರೆ ಇಲ್ಲೇ ಹೇಳ್ದಾಗೆ ಒನ್ ಮತ್ತು ಟೂ ಅಂತ ಹೇಳಿದ್ನಲ್ಲ ಆ ರೀತಿ ಆಮೇಲೆ ಏನಾಯ್ತು ಅಂದರೆ ಸ್ವಲ್ಪ ಆದಮೇಲೆ ಅವೆರಡೂ ಕೂಡ ಕನ್ವರ್ಜ್ ಆಗಿಬಿಡುತ್ತೆ ಆದ್ದರಿಂದ ಇದನ್ನು ನಾವು ಡ್ಯಾನ್ಸ್ ಫಾರ್ಮಿಂಗ್ ಸೈಕ್ಲೋನ್ಸ್ ಅಂತಲೂ ಕೂಡ ಕರಿತೀವಿ ಸೊ ಅದರಿಂದ ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅನಿಸುತ್ತೆ ಫ್ಯೂಜಿವಾರ ಪರಿಣಾಮ ಅಂದರೆ ಏನು ಅಂಥೇಳಿ ಸೊ ಇದು ನೆಕ್ಸ್ಟ್ ಇನ್ನೊಂದೇನಂತಂದರೆ ಚಂಡಮಾರುತಕ್ಕೆ ಅಂತ ಬಂದಾಗ ಇಲ್ಲಿ ಇನ್ನೊಂದು ಮಾದರಿ ಇದು ಬರುತ್ತ್ರಿ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಯಾವುದು ಅಂತಂದರೆ ಲಿಬಿಯಾದಲ್ಲಿ ಸೊ ಲಿಬಿಯಾದಲ್ಲಿ ಒಂದು ಚಂಡಮಾರುತ ಕಾಣಿಸ್ಕೊಂಡಿತ್ತು ರೀ ಅದನ್ನೇ ನಾವು ಡೇನಿಯಲ್ ಚಂಡಮಾರುತ ಅಂತ ಕರಿತೀವಿ ಸೊ ಡೇನಿಯಲ್ ಚಂಡಮಾರುತ ಯಾವ ಮಾದರಿಯ ಚಂಡಮಾರುತ ಆಗಿತ್ತು ಆಗಿತ್ತಂತೂ ಕೂಡ ಕೇಳ್ತಾರೆ ಸೊ ಚಂಡಮಾರುತದಲ್ಲಿ ಎರಡು ಮೂರು ಬಗೆಯ ಇರ್ತವೆ ಸೊ ಟ್ರಾಪಿಕಲ್ ಸೈಕ್ಲೋನ್ಸು ಉಷ್ಣವಲಯದ ಚಂಡಮಾರುತ ಅಥವಾ ಟೆಂಪರೇಟ್ ಸೈಕ್ಲೋನ್ಸ್ ಸಮೋಷ್ಣ ವಲಯದ ಚಂಡಮಾರುತ ಅಂಥೇಳಿ ಎರಡು ಬಗೆ ಬರ್ತಾವ ರೀ ಸೊ ಸೈಕ್ಲೋನ್ಸ್ ನಮ್ಮ ಭಾರತದಲ್ಲಿರ್ತಕ್ಕಂಥದ್ದು ಯಾವಾಗ್ಲೂ ಕೂಡ ಯಾವುದಾಗಿರ್ತರಿ ಇದು ಟ್ರಾಪಿಕಲ್ ರೀಜನಲ್ಲಿ ಭಾರತ ಇರೋದ್ರಿಂದ ಟ್ರಾಪಿಕಲ್ ಸೈಕ್ಲೋನ್ಸ್ ನಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ ಹೈಯರ್ ಲ್ಯಾಟಿಟ್ಯೂಡ್ಸು ಅಧಿಕ ಅಕ್ಷಾಂಶಕ್ಕೆ ಕಡೆ ಹೋದರೆ ನಮ್ಗೆ ಟೆಂಪರೇಟ್ ಸೈಕ್ಲೋನ್ಸ್ ಕಾಣಿಸ್ಕೊಳ್ಳುತ್ತೆ ಅದನ್ನೇ ನಾವು ಫ್ರಂಟಲ್ ಸೈಕ್ಲೋನ್ಸ್ ಅಂತ ಕೂಡ ಕರಿತೀವಿ ರೀ ಸೊ ಫ್ರಂಟಲ್ ಸೈಕ್ಲೋನ್ಸ್ ಅಂತಲೂ ಕೂಡ ಸೊ ಇಲ್ಲಿ ಒಮೆಗಾ ಅಂತಂದರೆ ಇಲ್ಲಿ ನೋಡ್ರಿ ಇಲ್ಲಿ ಒಮೆಗಾ ಮಾದರಿಯ ಚಂಡಮಾರುತ ಅಂತ ಹೇಳಿ ಕರಿತೀವಿ ಇದನ್ನು ನಾವು ಒಮೆಗಾ ಮಾದರಿಯ ಚಂಡಮಾರುತ ಹಾಗಾದ್ರೆ ನಿಮ್ಗೆ ಗೊತ್ತಾಗ್ಬೇಕ್ರಿ ಡೇನಿಯಲ್ ಚಂಡಮಾರುತ ಯಾವ ಮಾದರಿಯ ಚಂಡಮಾರುತವಾಗಿದೆ ಇದೇನಂತಂದರೆ ಒಮೆಗಾ ಮಾದರಿಯ ಚಂಡಮಾರುತವಾಗಿದೆ ಅಂತ ಹೇಳಿ ಸೊ ಇಲ್ಲೇನಂತಂದರೆ ಎರಡು ಲೋ ಪ್ರೆಷರ್ ಝೋನ್ಗಳಿರ್ತಾವ್ರಿ ಅಂದರೆ ಆಲ್ರೆಡಿ ಹೇಳಿದಾಗೆ ಇಲ್ಲೊಂದು ಚಂಡಮಾರುತ ಇದೆ ಮತ್ತು ಇಲ್ಲೊಂದು ಚಂಡಮಾರುತ ಇದೆ ಸೊ ಸೆಂಟ್ರಲ್ ಏನಾಗಿದೆ ಅಂತಂದರೆ ಒಂದು ಹೈ ಪ್ರೆಷರ್ ಝೋನ್ ಉಂಟಾಗಿರುತ್ತೆ ಸೊ ಅಂಥ ಸೆಂಟ್ರಲ್ ಇರೋ ಪ್ರದೇಶದಲ್ಲಿ ಏನಂತಂದರೆ ಇದು ಒಂದು ಒಮೇಗಾ ಶೇಪಲ್ಲಿ ಕಾಣಿಸುತ್ತಲ್ಲ ಇದು ಆದ್ದರಿಂದ ಇದು ನಾವು ಒಮೇಗಾ ಮಾದರಿಯ ಚಂಡಮಾರುತ ಹೇಳಿ ಇಲ್ಲಿ ಕರಿತೀವ್ರಿ ಯಾಕಂತಂದರೆ ಇಲ್ಲಿ ಅಮೇರಿಕಾದ ಚಿತ್ರದ ಎಕ್ಸಾಂಪಲ್ ಇದೆ ಇದು ಸೊ ಅಮೇರಿಕಾ ಇದು ನಮಗೆ ಲಿಬಿಯಾದಲ್ಲಿ ಯಾವುದಪ್ಪ ಅಂತಂದರೆ ಮೆಡಿಟೇರಿಯನ್ ಸಮುದ್ರದ ಸುತ್ತಲೂ ಅಂತಂದರೆ ಇದು ಮೆಡಿಟೇರಿಯನ್ ಸಮುದ್ರ ಇತ್ತು ಇಲ್ಲೇನಂತಂದರೆ ಲಿಬಿಯಾ ಇತ್ತು ಸೊ ಇದೇ ಮಾದರಿದು ಏನಂತಂದ್ರೆ ಇಲ್ಲಿ ಅಪೋಸಿಟ್ ಆಗಿ ನೋಡ್ಬೋದು ನಾವು ಸೊ ಒಮೆ ಒಮೆಗಾ ಮಾದರಿ ಇಲ್ಲಿ ನಾವು ನೋಡ್ಬೋದು ಮೆಡಿಟರೇನಿಯನ್ ಇದರಲ್ಲಿ ಸೊ ಈ ಟೈಪ್ ಇತ್ತಿಲ್ಲಿ ಇಲ್ಲಿ ಒಂದು ಒಂದು ಲೋ ಪ್ರೆಷರು ಮತ್ತು ಇಲ್ಲೊಂದು ಲೋ ಪ್ರೆಷರು ಇಲ್ಲಿ ಸೆಂಟ್ರಲ್ಲಿ ಹೈ ಪ್ರೆಷರ್ ಇದ್ದಿದ್ದು ಸೊ ಆದ್ದರಿಂದ ಈ ಮಾದರಿಯಲ್ಲಿ ಏನು ಕಾಣಿಸ್ಕೊಳ್ತಾವಲ್ಲ ಚಂಡಮಾರುತ ಇವನ್ನ ನಾವು ಒಮೆಗಾ ಮಾದರಿಯ ಚಂಡಮಾರುತ ಹೇಳಿ ಕರಿತೀವಿ ಯಾಕಂತಂದರೆ ಇಲ್ಲಿ ನಿಮಗೆ ಇಲ್ಲಿ ವಾಟರ್ ಅವೈಲೇಬಲ್ ಇರುತ್ತೆ ಬಟ್ ಇಲ್ಲಿ ಬರ್ತಾ ಬರ್ತಾ ಏನಂತಂದರೆ ವಾಟರ್ ಅವೈಲೇಬಲ್ ಇರೋದಿಲ್ಲ ಸೊ ಆದ್ದರಿಂದ ಡ್ರೈ ಆಗಿರುತ್ತೆ ಇದು ಡ್ರೈಯರ್ ಆ್ಯಂಡ್ ವಾರ್ಮರ್ ವೆರ್ಯಸ್ ಆನ್ ದಿ ಅದರ್ ಸೈಡ್ ಕೂಲರ್ ಇರುತ್ತೆ ಅಂಥೇಳಿ ಸೊ ಇದು ಡೇನಿಯಲ್ಲು ಮತ್ತು ಇಲ್ಲಿ ಬನ್ನಿ ಈ ಬಾರಿ ಏನಂತಂದರೆ ಹೆಸರು ಕೊಟ್ಟಿದ್ದೀವಲ್ಲ ಈ ಬಾರಿ ಕಂಡಿರ್ತಕ್ಕಂಥ ಚಂಡಮಾರುತ ಇದು ರೆಗ್ಯುಲರಾಗಿ ನಿಮ್ಗೆ ಏನಂತಂದ್ರೆ ಯಾವ ರೀತಿ ಹೆಸರು ಕೊಡ್ತಿದ್ದೀವಿ ಅಂತ ಹೇಳಿದ್ವಿ ಸೊ ಹದಿಮೂರು ರಾಷ್ಟ್ರಗಳು ಬರ್ತಾವ್ರ ಇವು ಹದಿಮೂರು ರಾಷ್ಟ್ರಗಳು ಹದಿಮೂರು ಪಟ್ಟಿಗಳನ್ನು ಒಂದು ಸರ್ತಿ ಕೊಟ್ಬಿಡ್ತಾರೆ ಏನಂತಂದ್ರೆ ಪ್ರತಿ ಒಂದು ವರ್ಷ ಚಂಡಮಾರುತ ಉಂಟಾಗ್ತಿದೆ ಅಂತಂದರೆ ಸೊ ಮಾನ್ಸೂನ್ ಆಗಮನ ಸಮಯದಲ್ಲಿ ಚಂಡಮಾರುತ ಉಂಟಾಗ್ತಿರುತ್ತರಿ ಮತ್ತು ಮಾನ್ಸೂನ್ ನಿರ್ಗಮನ ಸಮಯದಲ್ಲಿ ಚಂಡಮಾರುತಗಳು ಉಂಟಾಗ್ತಾ ಇರುತ್ತೆ ಸೊ ಅಂಥ ಸಮಯದಲ್ಲಿ ಏನಂತಂದರೆ ಇಂಡಿಯನ್ ಓಷನ್ ಸುತ್ತಮುತ್ತಲೂ ಇರ್ತಕ್ಕಂಥ ಎಲ್ಲ ದೇಶಗಳು ಸೇರಿ ಹದಿಮೂರು ದೇಶಗಳು ಇಲ್ಲಿ ಪಟ್ಟಿ ಇದೆಲ್ಲ ಇದು ಅವ್ರ ಹೆಸರುಗಳು ಕೊಟ್ಟಿರ್ತಾರೆ ಲೀಸ್ಟ್ ಒನ್ ಲೀಸ್ಟ್ ಟು ಅಂತ ಹೇಳಿದ್ರು ಕಂಟಿನ್ಯೂವಸ್ ಆಗಿ ಇದರಲ್ಲಿ ಏನಂತಂದರೆ ಆಲ್ರೆಡಿ ನಾವು ನೋಡಿದಾಗೆ ಬಿಪರ್ ಜಾಯ್ ಹೋದ ವರ್ಷ ಕಾಣಿಸ್ಕೊಂಡಿತ್ತು ಬಿಪರ್ ಜೊಯ್ ಬಾಂಗ್ಲಾದೇಶವ್ರ ಹೆಸರು ಕೊಟ್ಟಿದ್ದರು ಸೊ ಬಿಪರ್ ಜಾಯ್ ಎಲ್ಲಿಗೆ ಬಂದು ಯಾವ ಕಡೆ ಯಾವ ದಿಕ್ಕಲ್ಲಿ ಹೋಗಿತ್ರಿ ಅಂತಂದರೆ ಇದು ಗುಜರಾತ್ ಕಡೆ ಸೊ ಬಿಪರ್ ಜಾಯ್ ಅದಾದಮೇಲೆ ತೇಜ್ ಚಂಡಮಾರುತ ಇದನ್ನು ನಾವು ಭಾರತದವ್ರ ಹೆಸರು ಕೊಟ್ಟಿದ್ವಿ ಸೊ ತೇಜ್ ಚಂಡಮಾರುತವು ಕೂಡ ಯಾವ ಕಡೆ ರೀ ನಮಗೆ ಅರಬ್ಬಿ ಸಮುದ್ರದಲ್ಲೇ ಕಾಣಿಸ್ಕೊಂಡಿತ್ತು ಜೊತೆಗೆ ನೆಕ್ಸ್ಟ್ ಬಂದಿದ್ದು ಯಾವುದು ಅಂತಂದರೆ ಹಮೂನ್ ಚಂಡಮಾರುತ ಸೊ ಇದು ಹಮೂನ್ ಚಂಡಮಾರುತ ಎಲ್ಲಿ ಅಂತಂದರೆ ಇದು ಬೇ ಆಫ್ ಬೆಂಗಾಲಲ್ಲಿ ಹಮೂನ್ ಚಂಡಮಾರುತ ಕಾಣಿಸ್ಕೊಂಡಿತ್ತು ನೆಕ್ಸ್ಟ್ ಇವಾಗ ಬಂದಿದೆ ಅಲ್ರಿ ಇದು ಮಾಲ್ಡೀವ್ಸ್ ಅವ್ರ ಹೆಸರು ಕೊಟ್ಟಿರೋದು ಇದು ಹಮೂನ್ನ ಇರಾನ್ ಅವ್ರ ಹೆಸರು ಕೊಟ್ಟಿದ್ದರು ಇವಾಗ ಮಿದಿಲಿಲಿ ಚಂಡಮಾರುತನ ಅವರ ಹೆಸರು ಕೊಟ್ಟಿದ್ದಾರೆ ಸೊ ಮಿಧಿಲಿ ಚಂಡಮಾರುತನ ಮಾಲ್ಡೀವ್ಸೋರು ಇದ್ರ ಹೆಸರು ಕೊಟ್ಟಿದ್ದಾರೆ ಈ ಮಿಧಿಲಿ ಚಂಡಮಾರುತ ಇದೆ ಅಲ್ರಿ ಇದು ಇದೇನಂತಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಆಂಧ್ರ ಪ್ರದೇಶದಿಂದ ಹಿಡಿದು ವೆಸ್ಟ್ ಬೆಂಗಾಲಿಂದ ಒರಿಸ್ಸಾ ಮತ್ತು ವೆಸ್ಟ್ ಬೆಂಗಾಲು ಅದಾದಮೇಲೆ ಈಶಾನ್ಯ ರಾಜ್ಯಗಳಿಗೆ ಕೂಡ ಮಳೆಯನ್ನು ತರುತ್ತಿದೆ ಅಂಥೇಳಿದೆ ಇದು ಫಾರ್ ಎಕ್ಸಾಂಪಲ್ ಇವತ್ತು ಮ್ಯಾಚ್ ಇತ್ತು ಯಾವುದು ಅಂತಂದರೆ ಆಸ್ಟ್ರೇಲಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಇತ್ತು ಎಲ್ಲಿ ಅಂತಂದರೆ ಈಡನ್ ಗಾರ್ಡನಲ್ಲಿ ಸೊ ವೆಸ್ಟ್ ಬೆಂಗಾಲಲ್ಲಿ ಇನ್ ಕೇಸ್ ಇದು ಮಿಧಿಲಿ ಚಂಡಮಾರುತ ಒಂದೆರಡು ದಿನ ಮುಂಚೆನೇ ಬಂದಿತ್ತು ಅಂತಂದರೆ ಈ ಮ್ಯಾಚ್ ರದ್ದಾಗೋ ಚಾನ್ಸಸ್ ಕೂಡ ಇತ್ತು ಅಥವಾ ರಿಸರ್ವ್ ಡೇಗೆ ಹೋಗೋ ಚಾನ್ಸಸ್ ಕೂಡ ಇಲ್ಲಿ ಇತ್ತು ಅಂಥೇಳಿ ಸೊ ಐ ಹೋಪ್ ಇದು ಬರಲಿಲ್ಲ ಅಥವಾ ಈ ಮಿಥಿಲಿ ಚಂಡಮಾರುತ ಇನ್ ಕೇಸ್ ಅರಬ್ಬಿ ಸಮುದ್ರದಲ್ಲಿ ಬಂದಿತ್ತು ಈ ಭಾಗದಲ್ಲಿ ಬಂದಿತ್ತು ಅಂತಂದರೆ ಅಹಮದಾಬಾದಲ್ಲಿ ನಮ್ಮದು ವರ್ಲ್ಡ್ ಕಪ್ದು ಫೈನಲ್ ಮ್ಯಾಚ್ ಐತ್ರಿ ಸೊ ಅವಾಗ ಕೂಡ ಏನಂತಂದರೆ ಸಮಸ್ಯೆ ಉಂಟಾಗ್ತಿತ್ತು ಅಂಥೇಳಿ ನಿಮಗೆ ಇಲ್ಲಿ ವಾಪಸ್ ಬರ್ರಿ ಇವಾಗ ಸೊ ಸೈಕ್ಲೋನ್ ನೇಮಿಂಗ್ ಪ್ರೊಸೆಸ್ ಹೆಂಗಿದೆ ಹದಿಮೂರು ದೇಶಗಳು ಹದಿಮೂರು ಪಟ್ಟಿಗಳನ್ನು ಕೊಡ್ತಾರೆ ಒಬ್ಬರಾದ ಮೇಲೆ ಒಬ್ಬರು ಒಂದು ಹೆಸರುಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಇದೇನಪ್ಪ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಇರ್ತಕ್ಕಂಥದ್ದು ಇದನ್ನೇ ಫಾಲೋ ಮಾಡಬೇಕು ಇಲ್ಲಿ ನೀವೇನಂತಂದರೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಹೊಂದಿಸಿ ಬರೆಯಿರಿ ಅಂತಲೂ ಕೇಳ್ತಾರೆ ಒಂದು ಕಡೆ ಏನಂತಂದರೆ ನೇಮ್ಸ್ ಕೊಟ್ಟಿರ್ತಾರೆ ಇನ್ನೊಂದು ಕಡೆ ಯಾವ ದೇಶ ಹೆಸರು ಕೊಟ್ಟಿದೆ ಅಂತ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಬಿಪರ್ಜ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿ ಸೊ ಜೊತೆಗೇನಂತಂದರೆ ಅದು ಎಲ್ಲಿ ಯಾವ ಸಮುದ್ರದಲ್ಲಿ ಕಂಡು ಬಂದಿತ್ತು ಅಂತಲೂ ಕೂಡ ಕೇಳಿರ್ತಾರೆ ಆದ್ದರಿಂದ ಈ ಮ್ಯಾಪಲ್ಲಿ ನೋಡಿರಿ ನಿಮಗೆ ಈ ಮ್ಯಾಪಲ್ಲಿ ನಿಮಗೆ ಕರೆಕ್ಟಾಗಿ ಅದನ್ನು ನೆನ್ಪಿಟ್ಕೊಳ್ರಿ ಓಕೆನಾ ಸೊ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ನೋಡ್ರಿ ಸೊ ಬಂಗಾಳ ಕೊಲ್ಲಿಯಲ್ಲಿ ಅದನ್ನೇ ನಾವು ಬೇ ಆಫ್ ಬೆಂಗಾಲ್ ಅಂತ ಏನು ಕರಿತೀವಲ್ಲ ಇದರಲ್ಲಿ ಸಾಮಾನ್ಯವಾಗಿ ಅರಬ್ಬಿ ಸಮುದ್ರ ಕಂಪೇರ್ ಮಾಡಿದರೆ ಇಲ್ಲಿ ಸಮುದ್ರದ ತಾಪಮಾನ ಜಾಸ್ತಿಯಾಗಿರುತ್ತೆ ರೀ ಸೊ ಮಾನ್ಸೂನ್ ಪೂರ್ವ ಮತ್ತು ನಂತರದ ಮಾನ್ಸೂನ್ ಋತುಗಳಲ್ಲಿ ಚಂಡಮಾರುತಗಳ ರಚನೆ ಮತ್ತು ತೀವ್ರತೆಗೆ ಅಗತ್ಯವಾದ ಶಕ್ತಿ ಮತ್ತು ತೇವಾಂಶಗಳನ್ನು ಕೂಡ ಇದು ಒದಗಿಸುತ್ತದೆ ಮತ್ತು ಚಂಡಮಾರುತಗಳು ಮೂವ್ಮೆಂಟ್ ಆಗೋದಕ್ಕೆ ಕಾರಣ ಏನಾಗುತ್ತೆ ಏನಾಗುತ್ತಂದ್ರೆ ಫೋರ್ಸ್ ಅಂತಂದರೆ ಭೂಮಿಯ ದೈನಂದಿನ ಚಲನೆಯಿಂದಾಗಿ ಮಾರುತಗಳ ತಮ್ಮ ದಿಕ್ಕನ್ನು ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿನ ಕಡೆ ಬೀಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ಸೊ ಈ ಒಮ್ಮುಖ ಮಾರುತಗಳು ಕಡಿಮೆ ಒತ್ತಡ ಪ್ರದೇಶಗಳನ್ನು ರೂಪಿಸುತ್ತವೆ ಇದು ಉಷ್ಣ ವಲಯದ ಅಡಚಣೆಗಳು ಮತ್ತು ಚಂಡಮಾರುತಗಳಾಗಿ ಬೆಳೆಯಬಹುದಾಗಿರುತ್ತದೆ ಸೊ ಚಂಡಮಾರುತಗಳು ಏನಂತಂದರೆ ಕಡಿಮೆ ಒತ್ತಡ ಪ್ರದೇಶದ ಸುತ್ತಲೂ ತ್ವರಿತ ಒಳಮುಖ ಮಾರುತಗಳ ಒಂದು ಪ್ರಸರಣವಾಗಿದೆ ಅಂತಲೂ ಕೂಡ ಹೇಳ್ತೀವಿ ಉತ್ತರಾರ್ಧಗೋಳದಲ್ಲಿ ಇದು ಆಂಟಿಕ್ಲಾಕ್ವೈಸಲ್ಲಿರುತ್ತೆ ಅಪ್ರದಕ್ಷಿಣಾಕಾರವಾಗಿರುತ್ತದೆ ದಕ್ಷಿಣಾರ್ಧ ಗೋಳದಲ್ಲಿ ಪ್ರದಕ್ಷಿಣಾಕಾರದಲ್ಲಿ ಇದು ಸುತ್ತುವರಿತಿರುತ್ತೆ ಸೊ ಸೈಕ್ಲೋನ್ ಎಂಬ ಪದವು ಗ್ರೀಕ್ ಪದವಾದ ಸೈಕ್ಲೋಸ್ನಿಂದ ಬಂದಿದೆ ಇದರ ಅರ್ಥ ಹಾವಿನ ಸುರುಳಿ ಹೇಳಿ ಸೊ ಎರಡು ವಿಧದ ಚಂಡಮಾರುತಗಳು ಕಾಣಿಸ್ಕೊಳ್ಳುತ್ತೆ ಉಷ್ಣ ವಲಯದ ಚಂಡಮಾರುತ ಉಷ್ಣ ವಲಯದ ಆಚೆಗಿನ ಚಂಡಮಾರುತ ಅಂದರೆ ಟ್ರಾಪಿಕಲ್ ಸೈಕ್ಲೋನ್ಸ್ ಮತ್ತು ಟೆಂಪ್ರೇಟ್ ಸೈಕ್ಲೋನ್ಸ್ ಅಂತ ಹೇಳಿ ಸೊ ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಕೊಡಿ ಚಂಡಮಾರುತಗಳ ಪರಿಚಾಲನೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದಾಗಿದೆ ಅಂತಿದೆ ಇಲ್ಲಿ ಸೊ ಎ ಬಿ ಸಿ ಡಿ ಇದೆ ಸೊ ಎ ಇದೆ ಏನಿದೆ ಅಂತಂದರೆ ಭಾರತದ ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತಗಳು ತೀವ್ರವಾಗಿರುತ್ತದೆ ಅಂತಿದೆ ಆಪ್ಷನ್ ಬಿ ಯಲ್ಲಿ ಇದು ಉತ್ತರಾರ್ಧಗೋಳದಲ್ಲಿ ಅಪ್ರದಕ್ಷಿಣಾಕಾರದಲ್ಲಿ ಸುತ್ತುತ್ತವೆ ಅಂತಿದೆ ಆಪ್ಷನ್ ಸಿ ಅಲ್ಲಿ ಎ ಮತ್ತು ಬಿ ಎರಡು ಸರಿ ಆಪ್ಷನ್ ಡಿ ಅಲ್ಲಿ ಎ ಮತ್ತು ಬಿ ಎರಡು ತಪ್ಪಂತಿದೆ ಸೊ ಸರಿಯಾಗಿರ್ತಕ್ಕಂಥ ಉತ್ತರನ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಸೊ ಇಲ್ಲಿ ನೆಕ್ಸ್ಟ್ ಯಾವುದಿದೆ ಅಂತಂದರೆ ಮಿನರಲ್ಸ್ ಸೆಕ್ಯುರಿಟಿ ಗ್ರೂಪ್ ಅಂತ ಇದೆ ಇದು ಸೊ ಮಿನರಲ್ ಸೆಕ್ಯುರಿಟಿ ಪಾರ್ಟ್ನರ್ಶಿಪ್ ಅಂತ ಹೇಳಿ ಸೊ ಯಾಕೆ ಸುದ್ದಿಯಲ್ಲಿದೆ ಅಂತ ಇಲ್ಲಿ ನೋಡೋದಾದರೆ ಇತ್ತೀಚೆಗೆ ಭಾರತವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಪ್ರಬಲ್ಯವಿರುವ ಅಮೇರಿಕಾ ನೇತೃತ್ವದ ಒಕ್ಕೂಟವಾದ ಖನಿಜ ಭದ್ರತಾ ಪಾಲುದಾರಿಕೆಗೆ ಸೇರಿಕೊಂಡಿದೆ ಅಂತಂದರೆ ಒಂದು ಆರ್ಗನೈಜೇಷನ್ ರೀ ಅದು ಯಾರ ನೇತೃತ್ವದಲ್ಲಿದೆ ಅಂತಂದರೆ ಅಮೇರಿಕಾ ನೇತೃತ್ವದಲ್ಲಿದೆ ಆ ಆರ್ಗನೈಜೇಷನ್ ಹೆಸರು ಏನಂತಂದರೆ ಮಿನರಲ್ ಸೆಕ್ಯುರಿಟಿ ಪಾರ್ಟ್ನರ್ಶಿಪ್ ಅಂತ ಹೇಳಿ ಸೊ ಇದಕ್ಕೆ ಇವಾಗ ಏನಂತಂದ್ರೆ ಭಾರತವು ಕೂಡ ಸದಸ್ಯತ್ವವನ್ನು ಪಡೆದಿದೆ ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ರು ಯಾವಾಗ ಅಂತಂದರೆ ಮೊದಲನೇ ಬಾರಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲನೇ ಬಾರಿಗೆ ಟೊರೆಂಟೊ ಕೆನಡಾದ ಟೊರೆಂಟೊದಲ್ಲಿ ನಡೆದ ಪ್ರಾಸ್ಪೆಕ್ಟರ್ಸ್ ಮತ್ತು ಡೆವಲಪರ್ಸ್ ಅಸೋಸಿಯೇಷನ್ ಆಫ್ ಕೆನಡಾ ಇದರಲ್ಲಿ ಘೋಷಿಸಲಾಗಿತ್ತು ಇದರಲ್ಲಿ ಏನಂತ ಹೇಳಿ ಮಿನರಲ್ ಸೆಕ್ಯುರಿಟಿ ಪಾರ್ಟ್ನರ್ಶಿಪ್ ಅಂತೇಳಿ ನಾವು ಮಾಡ್ತೀವಿ ಅಂಥೇಳಿ ಸೊ ಏನು ಗುರಿಯನ್ನು ಇಟ್ಕೊಂಡು ಮಾಡಿದ್ರು ಅಂತಂದರೆ ಮಿನರಲ್ಸ್ಗಳು ನಾವೇನು ಖನಿಜಗಳನ್ನು ಕರಿತೀವಲ್ಲ ಅವುಗಳದ್ದು ಪ್ರೊಡಕ್ಷನ್ನ ಮತ್ತು ಅವುಗಳದ್ದು ಯೂ ಯೂಸೇಜ್ಗಳನ್ನು ಒಂದು ಪರ್ಟಿಕ್ಯುಲರಾಗಿ ಸೀಮಿತವಾಗಿ ಇಟ್ಕೋಬೇಕು ಹೇಳಿ ಸೊ ಅದೇ ರೀತಿ ಹೇಳ್ಬೋದು ಏನಂತಂದರೆ ದೇಶಗಳು ನಿರ್ಣಾಯಕ ಪ್ರಮಾಣದಲ್ಲಿ ಖನಿಜಗಳ ಉತ್ಪಾದನೆ ಸಂಸ್ಕರಣೆ ಮತ್ತು ಮರುಬಳಕೆಯನ್ನು ಮಾಡಲು ಉತ್ತೇಜಿಸುವುದು ಒಂದೇದಾಗಿತ್ತು ಅಂತಂದರೆ ಎರಡನೇದು ಸಾರ್ವಜನಿಕ ಮತ್ತು ಖಾಸಗಿ ಹೂಡಿಕೆಗಳನ್ನು ಹೆಚ್ಚಿಸುವುದು ಅಂಥೇಳಿ ಫಸ್ಟ್ ಇದನ್ನು ನೋಡಿರಿ ಅದಾದಮೇಲೆ ಏನಂತಂದರೆ ಇವಾಗ ಯಾಕೆ ಇದ್ರದ್ದು ಮೇನ್ ಪರ್ಪಸ್ ಅಂತೇಳಿ ಹೇಳ್ತೀನಿ ಫಸ್ಟ್ ಇದು ಗುರಿಗಳ ಬಗ್ಗೆ ನೋಡಿರಿ ಏನಿದೆ ಅಂತ ನೆಕ್ಸ್ಟ್ ಅಂತಂದರೆ ಖನಿಜಗಳ ಸಂಗ್ರಹಣೆ ವಿಚಾರದಲ್ಲಿ ಚೀನಾದ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡತಕ್ಕಂಥದ್ದು ಸೊ ಇಲ್ಲಿ ಬಂತು ನೋಡಿರಿ ಇದ್ರದ್ದು ಮೇನು ಮೇನ್ ಉದ್ದೇಶ ಅಂತಂದರೆ ಚೀನಾ ದೇಶ ಸೊ ಚೀನಾ ದೇಶ ಏನು ಮಾಡ್ತಿದೆ ಅಂತಂದರೆ ಚೀನಾದಲ್ಲಿ ಆಲ್ರೆಡಿ ಎಲಿಮೆಂಟ್ಸ್ ಎಕ್ ಎಸ್ಪೆಷಲಿ ಮಿನರಲ್ಸ್ ಅಂತ ಬಂದಾಗ ಫಸ್ಟು ಇಲ್ಲಿ ಮಿನರಲ್ಸ್ಗಳಲ್ಲಿ ಬಗೆಯ ನೋಡ್ರಿ ಏನಂತಂದರೆ ಪ್ರಮುಖ ಖನಿಜಗಳಂತ ಹೇಳಿ ಕರೆದಾಗ ನಾವು ಕೋಬಾಲ್ಟ್ ನಿಕಲ್ ಮತ್ತು ಲಿಥಿಯಂ ಜೊತೆಗೆ ಹದಿನೇಳು ಅಪರೂಪದ ಭೂಮಿಯ ಖನಿಜಗಳನ್ನು ಬರ್ತಾವ್ರಿ ಅದರ ಅದನ್ನೇ ನಾವು ರೇರ್ ಅರ್ತ್ ಎಲೆಮೆಂಟ್ಸ್ ಅಂತ ಹೇಳಿ ಕರಿತೀವಿ ರೇರ್ ಅರ್ತ್ ಎಲಿಮೆಂಟ್ಸ್ ಹೇಳಿ ಜೊತೆಗೆ ಕೋಬಾಲ್ಟ್ ನಿಕಲ್ ಮತ್ತು ಲಿಥಿಯಂ ಸೊ ಇವು ಇಲ್ಲದೇ ಏನಂತಂದರೆ ಈ ಸದ್ಯದಲ್ಲಿರ್ತಕ್ಕಂಥ ಪ್ರಪಂಚದಲ್ಲಿ ನಾವು ಏನೇನು ಯೂಸೇಜ್ ಮಾಡ್ತಿದ್ದೀವಲ್ಲ ಪ್ರತಿಯೊಂದು ವಸ್ತುಗಳಲ್ಲಿ ಮತ್ತು ಯಾವ ರೀತಿ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಗ್ತಿದೆಯಲ್ಲ ಅದರಲ್ಲಿ ಇವಿಷ್ಟಂತೂ ಮಿನಿಮಮ್ ಖನಿಜಗಳು ಇರಲೇಬೇಕು ರೀ ಸೊ ಆದ್ದರಿಂದ ನಮ್ಗೆ ಆಲ್ಮೋಸ್ಟ್ ಏನಂತಂದರೆ ಇಡೀ ಪ್ರಪಂಚದವರು ಚೀನಾದ ಮೇಲೆ ಡಿಪೆಂಡ್ ಇದ್ದಾರೆ ಯಾಕಂತಂದರೆ ಪ್ರಪಂಚದ ಇಡೀ ಬೇಡಿಕೆಗಳಿದಾವಲ್ಲ ಈ ಎಲ್ಲ ಮಿನ್ರಲ್ಸ್ಗಳದ್ದು ಈ ಎಲ್ಲ ಮಿನರಲ್ಸ್ಗಳದ್ದು ಸಿಕ್ಸ್ಟಿ ಪರ್ಸೆಂಟ್ ಪ್ರೊವೈಡ್ ಮಾಡೋದು ಯಾವುದಂತಂದರೆ ಚೀನಾ ಆಗಿರುತ್ತೆ ರೀ ಸೊ ಆದ್ದರಿಂದ ಚೀನಾದ ಮೇಲೆ ಬೆಂಬ ಏನು ಅವಲಂಬನೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಅದೇ ಒಂದು ಮೇನ್ ಉದ್ದೇಶ ಇಟ್ಕೊಂಡು ಇದನ್ನು ಸ್ಟಾರ್ಟ್ ರೀ ಸೊ ಮತ್ತೊಂದು ಏನಿದೆ ಅಂತಂದರೆ ಇಲ್ಲಿ ಚೀನಾ ಒಂದು ಕಡೆ ಸಿಕ್ಸ್ಟಿ ಪರ್ಸೆಂಟ್ ಅವಲಂಬನೆ ಇಡೀ ಪ್ರಪಂಚದ ಚೀನಾದ ಮೇಲೆ ಇದ್ದರೆ ಇನ್ನೊಂದು ಏನಿದೆ ಅಂತಂದರೆ ಇವರು ತಮ್ಮ ದೇಶದಲ್ಲಿ ಅಷ್ಟೇ ಇರೋದನ್ನು ಬಿಟ್ಟು ಮತ್ತೆ ಫಾರ್ ಎಕ್ಸಾಂಪಲ್ ಆಫ್ರಿಕಾ ಖಂಡದಲ್ಲಿರ್ತಕ್ಕಂಥ ಒಂದಿಷ್ಟು ದೇಶಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡು ಅಲ್ಲಿ ನಾವು ಇಂಥ ಮೈನ್ ಇಂಥ ಮಿನರಲ್ಸ್ಗಳನ್ನು ಮೈನಿಂಗ್ ಮಾಡ್ತೀವಿ ಹೇಳಿ ಒಪ್ಪಂದ ಮಾಡ್ಕೊಳ್ತಿದ್ದಾರೀ ಸೊ ದಟ್ ಏನಂತಂದರೆ ಇಡೀ ಪ್ರಪಂಚದ ಮಾರ್ಕೆಟಲ್ಲಿ ತಾವೇ ಒಬ್ಬರು ದೈತ್ಯರಾಗಬೇಕು ಅಂತ ಹೇಳಿ ಸೊ ಆದ್ದರಿಂದ ಇಲ್ಲಿ ಇತರ ದೇಶಗಳಿದ್ದನ್ನು ಮನಗಂಡು ಈ ಎಲ್ಲ ರಾಷ್ಟ್ರಗಳು ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯಾ ಕೆನಡಾ ಫಿನ್ಲ್ಯಾಂಡ್ ಫ್ರಾನ್ಸು ಜರ್ಮನಿ ಜಪಾನ್ ಸೌತ್ ಕೊರಿಯಾ ಸ್ವೀಡನ್ನು ಯು ಕೆ ಅಮೇರಿಕಾ ಇಟಲಿ ಭಾರತ ಮತ್ತು ಯುರೋಪಿಯನ್ ಕಮಿಷನ್ ಸೊ ಎಲ್ಲರೂ ಸೇರಿ ಅಂತಂದರೆ ಒಂದು ಪಾರ್ಟ್ನರ್ಶಿಪ್ಪು ಮಾಡ್ಕೊಂಡಿದ್ದಾರೆ ಅದನ್ನೇ ನಾವು ಮಿನ್ರಲ್ಸ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಅಂತ ಹೇಳಿ ಸೊ ಹಾಗಾದರೆ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಇವೆಲ್ಲ ಮಿನ್ರಲ್ಸ್ ಅಂತ ಮತ್ತೆ ನೋಡೋದಾದರೆ ಈ ಕೋಬಾಲ್ಟ್ ನಿಕಲ್ಲು ಮತ್ತು ಲೀಥಿಯಮ್ಗಳನ್ನು ವಿದ್ಯುತ್ ಚಾಲಿತ ವಾಹನಗಳು ಸೊ ಫ್ಯೂಚರಲ್ಲಿ ನಮಗೇನಂತಂದರೆ ವಿದ್ಯುತ್ ಚಾಲಿತ ವಾಹನಗಳು ಸೊ ಇದರಲ್ಲಿ ನಮಗೆ ಮೇನ್ ಬ್ಯಾಟ್ರಿ ಬೇಕಾಗುತ್ತೆ ರೀ ಮತ್ತು ವಿಂಡ್ ಟರ್ಬೈನ್ಸ್ಗಳಲ್ಲಿ ಬಳಕೆಗೋಸ್ಕರ ಇವು ಈ ಮಿನರಲ್ಸ್ಗಳು ಅವಶ್ಯಕತೆ ಬೇಕಾಗೇ ಇರುತ್ತೆ ಅಂಥೇಳಿ ಜೊತೆಗೆ ನಿಮ್ಗೆ ಏನಂತಂದರೆ ರೇರ್ ಅರ್ತ್ ಎಲಿಮೆಂಟ್ಸ್ ಅಂತ ನಾವು ಕರಿತಿದ್ದೀವಲ್ಲ ಸೊ ಅದ್ರ ಬಗ್ಗೆಯೂ ಕೂಡ ಇಲ್ಲಿ ಗೊತ್ತಾಗಬೇಕಾಗತ್ತೆ ರೇರ್ ಅರ್ತ್ ಎಲೆಮೆಂಟ್ಸ್ ಅಂತಂದ್ರೆ ಏನು ಸೊ ಪಿರಾಡಿಕ್ ಟೇಬಲ್ ನಿಮಗೆಲ್ಲ ಕೆಮಿಸ್ಟ್ರಿಯಲ್ಲಿ ನೋಡಿರ್ತೀರಲ್ಲ ಸೊ ಪಿರಾಡಿಕ್ ಟೇಬಲಲ್ಲಿ ಈ ಮಾದರಿಯಲ್ಲಿ ಕಾಣಿಸ್ತಕ್ಕಂಥವು ಎಲಿಮೆಂಟ್ಸ್ ಕಂಡು ಬರ್ತಾವ ರೀ ಟೋಟಲ್ ಹದಿಮೂರು ಎಲಿಮೆಂಟ್ಸ್ಗಳು ಅವನ್ನೇ ನಾವು ರೇರ್ ಅರ್ತ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ ಸೊ ಅವುಗಳನ್ನೇ ಏನಂತಂದರೆ ರೇರ್ ಅಂತಂದರೆ ಅವೇನು ಜಾಸ್ತಿ ಸಿಗುತ್ತಾ ಇಲ್ವಾ ಅಂತ ಹೇಳಲ್ಲ ಆ್ಯಕ್ಚುಲಿ ಹೇಳಬೇಕಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಎಲಿಮೆಂಟ್ ರೀ ಅದನ್ನ ನಾವೇನಂತಂದರೆ ಸೀರಿಯಂ ಅಂತ ಹೇಳಿ ಕರಿಬೋದು ಇದು ಆ್ಯಕ್ಚುಲಿ ಏನಿದೆ ಅಂತಂದರೆ ಜಾಸ್ತಿ ಸಿಗುತ್ತೆ ಯಾವುದರಿಂದ ಅಂತಂದರೆ ಕಾಪರ್ಕ್ಕಿಂತ ಮತ್ತು ಲೆಡ್ಗಿಂತ ಜಾಸ್ತಿ ಸಿಗುತ್ತೆ ಇಡೀ ಭೂಮಿ ಮೇಲೆ ಬಟ್ ಆದರೆ ಏನಾಗಿದೆ ಅಂತಂದರೆ ಇದ್ರದ್ದು ಎಕ್ಸ್ಟ್ರಾಕ್ಟ್ ಮಾಡೋದು ಪ್ರೊಸೀಜರ್ ಐತಲ್ರಿ ಅದು ಕಷ್ಟ ಆಗಿರುತ್ತೆ ಆದ್ದರಿಂದ ಇದನ್ನು ರೇರ್ ಅರ್ತ್ ಎಲಿಮೆಂಟ್ಸ್ ಅಂತಲೂ ಕೂಡ ರೀ ಸೊ ಇವುಗಳನ್ನು ಬಳಕೆಯಲ್ಲಿ ಮಾಡ್ತಿದ್ದೀವಿ ಅಂತಂದರೆ ಇವುಗಳನ್ನು ಸೆಮಿ ಕಂಡಕ್ಟರ್ಗಳಲ್ಲಿ ಏರೋಸ್ಪೇಸು ಡಿಫೆನ್ಸು ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕ್ ವಾಹನಗಳಲ್ಲಿ ಸೌರಫಲಕಗಳಲ್ಲಿ ವಿಂಡ್ ಟರ್ಬೈನ್ಸ್ಗಳಲ್ಲಿ ಆಲ್ರೆಡಿ ಹೇಳಿದಾಗೆ ನೆಕ್ಸ್ಟ್ ಇದು ಏನಂತಂದರೆ ಚೀನಾವು ಜಾಗತಿಕ ಉತ್ಪಾದನೆಯಲ್ಲಿ ಅರವತ್ತು ಪರ್ಸೆಂಟ್ ಮುಂಚೂಣಿಯಲ್ಲಿದೆ ಅಂಥೇಳಿ ಸೊ ಆದ್ದರಿಂದ ಅಪರೂಪದ ಭೂಮಿಯ ಖನಿಜಗಳಿಗಾಗಿ ಜಗತ್ತು ಚೀನಾದ ಮೇಲೆ ಅವಲಂಬನೆ ಇದೆ ಅಂಥೇಳಿದೆ ಇದು ಸೊ ನೆಕ್ಸ್ಟು ನಿಮಗೆ ಗೊತ್ತೇ ಇದು ಏನು ಇದು ನೋಡ್ರಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅತಿ ಹೆಚ್ಚು ಉತ್ಪಾದಕ ದೇಶಗಳು ಸೊ ಕೋಬಾಲ್ಟಲ್ಲಿ ಯಾವುದಿದೆ ಅಂತಂದರೆ ಕಾಂಗೋ ಗಣರಾಜ್ಯ ಸೊ ಇದನ್ನು ಕರೆಕ್ಟಾಗಿ ನೆನ್ಪಿಡಿ ಸೊ ಕೋಬಾಲ್ಟಲ್ಲಿ ಅತಿ ಹೆಚ್ಚು ಕಾಂಗೋ ಗಣರಾಜ್ಯ ಲೀಥಿಯಮಲ್ಲಿ ಆಸ್ಟ್ರೇಲಿಯಾ ಮತ್ತು ಚೀಲಿ ಎರಡನೇ ಪ್ಲೇಸಲ್ಲಿದೆ ಸೊ ನಿಖಲಲ್ಲಿ ಇಂಡೋನೇಷ್ಯಾ ಆಮೇಲೆ ಆಸ್ಟ್ರೇಲಿಯಾ ಎರಡನೇ ಪ್ಲೇಸಲ್ಲಿದೆ ಸೊ ಗ್ರಾಫೈಟಲ್ಲಿ ಸೊ ಚೀನಾ ಒಂದನೇ ಪ್ಲೇಸಲ್ಲಿದೆ ಸೊ ಭಾರತದಲ್ಲಿ ಬಂದಾಗ ಸೊ ಭಾರತದಲ್ಲಿ ಬಂದಾಗ ಲಿಥಿಯಂ ನಿಕ್ಷೇಪಗಳು ಇತ್ತೀಚೆಗೆ ಕಂಡು ಬಂದಿದೆ ಅಂತ ಹೇಳಿದ್ವಿ ಇಲ್ಲಿ ಜಮ್ಮು ಕಾಶ್ಮೀರಲ್ಲಿ ಮತ್ತೆಲ್ಲಿ ಸಿಗುತ್ತೆ ಅಂತಂದರೆ ರಾಜಸ್ಥಾನ್ ಜಾರ್ಖಂಡ್ನಲ್ಲಿ ವ್ಯಾಪಕವಾಗಿ ಇದು ಕಂಡುಬರುತ್ತದೆ ಸೊ ಇವೆಲ್ಲ ನಿಕ್ಷೇಪಗಳಲ್ಲಿ ನಾವು ನೋಡೋದಾದರೆ ಭಾರತವು ಜಾಗತಿಕವಾಗಿ ಏಳನೇ ಸ್ಥಾನದಲ್ಲಿ ಬರುತ್ತೆ ನೋಡ್ರಿ ಸೊ ಸೆವೆಂತ್ ಪ್ಲೇಸಲ್ಲಿದೆ ಲೀಥಿಯಮಲ್ಲಿ ಅದೇ ನಿಖಲಲ್ಲಿ ಬಂದಾಗ ಸೊ ವ್ಯಾಪಕವಾಗಿ ತೊಂಬತ್ತೆರಡು ಪರ್ಸೆಂಟ್ ಎಲ್ಲಿದ್ದರೆ ಒಡಿಸ್ಸಾದಲ್ಲಿ ಕಂಡುಬರುತ್ತೆ ಉಳಿದ ಎಂಟು ಪರ್ಸೆಂಟ್ ಎಲ್ಲಿದೆ ಅಂತಂದ್ರೆ ಜಾರ್ಖಂಡ್ ನಾಗಾಲ್ಯಾಂಡ್ ಮತ್ತು ಕರ್ನಾಟಕದಲ್ಲಿ ಕಂಡುಬರುತ್ತದೆ ಸೊ ಗ್ರಾಫೈಟ್ ನಿಕ್ಷೇಪಗಳಿಗೆ ಬಂದಾಗ ಅತಿ ಹೆಚ್ಚು ಆಂಧ್ರ ಪ್ರದೇಶದಲ್ಲಿ ಇದೆ ಸೊ ನಂತರ ಕ್ರಮೇಣವಾಗಿ ಬಿಹಾರ್ ಗುಜರಾತ್ ಮತ್ತು ಕರ್ನಾಟಕದಲ್ಲಿ ಇದೆ ಸೊ ನಿಮಗೇನಂತಂದರೆ ಫಸ್ಟ್ ಪ್ಲೇಸಲ್ಲಿ ಯಾವುದಿದೆ ಅಂತ ಹೇಳಿ ಗೊತ್ತಿರಬೇಕು ಸೊ ಲಿಥಿಯಂ ಫಸ್ಟ್ ಪ್ಲೇಸಲ್ಲಿ ಯಾವ ರಾಜ್ಯ ಇದೆ ನಿಖಲ್ ಮತ್ತು ಗ್ರಾಫೈಟಲ್ಲಿ ಹೇಳಿ ಸೊ ನೆಕ್ಸ್ಟು ಇಲ್ಲಿ ಪ್ರಶ್ನೆ ಇದೆ ನೋಡ್ರಿ ಇತ್ತೀಚೆಗೆ ಭಾರತವು ಖನಿಜ ಸಂಬಂಧಿತ ಒಪ್ಪಂದಕ್ಕೆ ಸೇರಿದೆ ಅದು ಯಾವುದು ಅಂತಿದೆ ಇದು ಸೊ ಖನಿಜ ಒಪ್ಪಂದ ಮತ್ತು ಎರಡನೇದು ಹಸಿರು ಕಾರಿಡಾರ್ ರಾಷ್ಟ್ರೀಯ ಖನಿಜ ಭದ್ರತೆ ಖನಿಜ ಭದ್ರತಾ ಪಾಲುದಾರಿಕೆ ಅಂತಿದೆ ಇದು ಸೊ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿರಿ ಸೊ ಇಲ್ಲಿ ಇದ್ರ ಮೇಲೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅತಿ ಹೆಚ್ಚು ಖನಿಜ ಉತ್ಪಾದಕ ದೇಶಗಳನ್ನು ಈ ಕೆಳಗಿನ ಕೋಡ್ಗಳನ್ನು ಬಳಸಿ ಹೊಂದಿಸಿ ಬರೆಯಿರಿ ಅಂತಿದೆ ಇದು ಸೊ ಒಂದು ಕಡೆ ಮಿನರಲ್ಸ್ ಕೊಟ್ಟಿದೆ ಅದರಲ್ಲಿ ಕೋಬಾಲ್ಟ್ ಲೀಥಿಯಮ್ ನಿಕಲ್ ಮತ್ತು ಗ್ರಾಫೈಟ್ ಮತ್ತು ಇನ್ನೊಂದು ಕಡೆ ರಾಷ್ಟ್ರಗಳ ಹೆಸರು ಕೊಟ್ಟಿದೆ ಕಾಂಗೋ ಗಣರಾಜ್ಯ ಮತ್ತು ಆಸ್ಟ್ರೇಲಿಯಾ ಇಂಡೋನೇಷ್ಯಾ ಮತ್ತು ಚೀನಾ ಸೊ ಇದೇ ರೀತಿ ಕ್ವಶನ್ಸ್ ಫ್ರೇಮ್ ಆಗಿರುತ್ತೆ ರೀ ಸೊ ಅದರಿಂದ ಕರೆಕ್ಟಾಗಿ ನೀಟಾಗಿ ಕೇಳಬೇಕು ನೀಟಾಗಿ ಓದಬೇಕು ನೀಟಾಗಿ ರಿವಿಷನ್ ಮಾಡಬೇಕು ಏನಂತಂದ್ರೆ ನಿಮ್ಗೆ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ನೆಕ್ಸ್ಟು ಇ ಕಾಮರ್ಸ್ ನೀತಿ ಅಂಥೇಳಿ ತಂದಿದ್ದಾರೆ ಏನಂತಂದರೆ ಸೊ ಮುಂಬರುವ ದಿನಗಳಲ್ಲಿ ಇ ಕಾಮರ್ಸ್ ಅಂದರೆ ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನು ಯೂಸ್ ಮಾಡಿಕೊಂಡು ವ್ಯಾಪಾರ ಮಾಡೋದದ್ದು ಸೊ ಇದ್ರ ಬಗ್ಗೆ ಒಂದು ನೀತಿ ತರಬೇಕು ಒಂದು ಪಾಲಿಸಿ ಮಾಡಬೇಕು ಅಂತ ಇದು ದೀರ್ಘಕಾಲದಿಂದ ಚರ್ಚೆಯಲ್ಲಿ ಬಟ್ ಏನಂತಂದ್ರೆ ಕೇಂದ್ರ ಸರ್ಕಾರವು ಶೀಘ್ರದಲ್ಲೇ ಇದನ್ನು ಪ್ರಕಟಿಸಲಿದೆ ಹೇಳಿ ಇರೋದ್ರಿಂದ ನಮಗೇನಂತಂದರೆ ಇಲ್ಲೊಂದಿಷ್ಟು ಅಂಶಗಳನ್ನು ನೋಡಬೇಕಾಗತ್ತೆ ರೀ ಅಂದರೆ ಯಾವ ಸಚಿವಾಲಯದ ಅಡಿ ಬರುತ್ತೆ ಇದು ಮತ್ತು ಯಾವುದು ಇಲಾಖೆ ಅಂಥೇಳಿ ಸೊ ನೀತಿಯನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆ ಅಡಿಯಲ್ಲಿ ರೂಪಿಸುತ್ತದೆ ಸೊ ಸಚಿವಾಲಯ ಅಂತ ಹೇಳಿ ಗೊತ್ತಿರಬೇಕ್ರಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಇಲಾಖೆ ಯಾವುದು ಅಪ್ಪ ಅಂತಂದರೆ ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆ ಸೊ ನೆಕ್ಸ್ಟು ಇದೇನು ಮಾಡುತ್ತೆ ಅಂದರೆ ಡೇಟಾವನ್ನು ಸಂರಕ್ಷಣೆ ಮಾಡಬೇಕು ಇದ್ರ ಮೇಲೆ ಕೇಂದ್ರಿತವಾಗಿರ್ತಕ್ಕಂಥದ್ದು ನೆಕ್ಸ್ಟು ರಾಷ್ಟ್ರದ ಹೊರಗಡೆ ಡೇಟಾ ಹರಿವಿಗೆ ವಿರುದ್ಧವಾಗಿದೆ ಅಂದರೆ ಡೇಟಾವನ್ನು ರಾಷ್ಟ್ರದ ಹೊರಗಡೆ ಕಳಿಸ್ಬಾರ್ದು ಮತ್ತು ಗ್ರಾಹಕರ ಡೇಟಾವನ್ನು ಭಾರತದಲ್ಲಿ ಮಾತ್ರ ಸಂಗ್ರಹಿಸಬೇಕು ಅಂಥೇಳಿ ಇಲ್ಲಿ ಈ ನೀತಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶಗಳಿವೆ ಸೊ ಇವು ನಾವು ಸಂಭವನೀಯ ಅಂತಲೂ ಕೂಡ ಹೇಳ್ಬೋದು ಯಾಕಂತಂದರೆ ಇವೆಲ್ಲ ಮಾಡಬಹುದು ನಮಗೇನಂತಂದ್ರೆ ಈ ಸದ್ಯಕ್ಕೆ ಯಾವ ಸಚಿವಾಲಯ ಮತ್ತು ಇದು ಯಾವುದು ಡಿಪಾರ್ಟ್ಮೆಂಟು ಇದನ್ನು ನಾವು ನೆನ್ಪಿಡಬೇಕು ಸೊ ಇದರಲ್ಲಿ ಏನಂತಂದ್ರೆ ಒಂದಿಷ್ಟು ಅಂಶಗಳು ನೋಡ್ಬೋದು ನೀವು ಇಲ್ಲಿ ಸೊ ರಿಯಾಯಿತಿಗಳು ಏನು ಡಿಸ್ಕೌಂಟ್ ಎಲ್ಲ ಕೊಡ್ತಾವಲ್ಲ ಮತ್ತು ಆದ್ಯತೆಗಳಂತಹ ಇ ಕಾಮರ್ಸ್ ನಿಯಮಗಳ ಉಲ್ಲಂಘನೆ ಬಗ್ಗೆ ವ್ಯಾಪಾರ ವ್ಯಾಪಾರಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ ಆದ್ದರಿಂದ ಪಾರದರ್ಶಕತೆಯನ್ನು ಒದಗಿಸಲು ಉದ್ದ ಉದ್ ಉದ್ದೇಶಿ ಉದ್ದೇಶಿಸಿದೆ ಅಂತೇಳಿ ಹೇಳ್ಬೋದು ನಾವು ನೆಕ್ಸ್ಟ್ ಏನಂತಂದರೆ ಮಾರುಕಟ್ಟೆ ಮಾದರಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫ್ ಡಿ ಐ ಅನ್ನು ಅನುಮತಿಸಿದರೆ ದಾಸ್ತಾನು ಆಧಾರಿತ ಮಾದರಿಯಲ್ಲಿ ಎಫ್ ಡಿ ಐ ಎಷ್ಟಿದ್ದರೆ ಫಾರ್ಟಿ ನೈನ್ ಪರ್ಸೆಂಟ್ಗೆ ಸೀಮಿತವಾಗಿದೆ ಜೊತೆಗೇನಂತಂದರೆ ಗ್ರಾಹಕ ರಕ್ಷಣೆ ಅಂತಂದರೆ ಇ ಕಾಮರ್ಸ್ ನಿಯಮಗಳು ಎರಡು ಸಾವಿರದ ಇಪ್ಪತ್ತು ಮತ್ತು ಪ್ರಸ್ತಾವಿತ ತಿದ್ದುಪಡಿಗಳನ್ನು ಸ್ಥಿರತೆಗಾಗಿ ಇ ಕಾಮರ್ಸ್ ನೀತಿಯೊಂದಿಗೆ ಜೋಡಿಸಲಾಗುತ್ತಿದೆ ಸೊ ಈ ನೀತಿಯು ಭಾರತದ ಇ ಕಾಮರ್ಸ್ ಇ ಕಾಮರ್ಸ್ ವಲಯದ ಗಮನಾರ್ಹ ರಫ್ತು ಸಾಮರ್ಥ್ಯವನ್ನು ಉತ್ತೇಜಿಸುತ್ತದೆ ಸೊ ಏನಾಗುತ್ತೆ ಅಂತಂದರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತದ ಇ ಕಾಮರ್ಸ್ ರಫ್ತು ಸಾಮರ್ಥ್ಯವು ವಾರ್ಷಿಕ ಎರಡು ನೂರು ಶತಕೋಟಿ ಯು ಎಸ್ ಡಾಲರ್ನಿಂದ ಮುನ್ನೂರು ಶತಕೋಟಿ ಯು ಎಸ್ ಡಾಲರ್ ನಡುವೆ ಇರುತ್ತದೆ ಎಂದು ಅಂದಾಜಿಸಲಾಗಿದೆ ಸೊ ಆದ್ದರಿಂದ ಒಂದು ನೀತಿಯನ್ನು ಇವಾಗ ರೂಪಿಸಬೇಕು ಅಂತ ಹೇಳಿ ಇರ್ತಕ್ಕಂಥದ್ದು ಸೊ ಪ್ರಶ್ನೆ ಇದೆ ನೋಡ್ರಿ ಇಲ್ಲಿ ಇ ಕಾಮರ್ಸ್ಗೆ ಸಂಬಂಧಿಸಿದ ಎಲ್ಲ ವಿವಾದಾತ್ಮಕ ಸಮಸ್ಯೆಗಳನ್ನು ಪರಾಮರ್ಶಿಸಲು ಕೇಂದ್ರ ಸರ್ಕಾರವು ಯಾರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸುತ್ತಿದೆ ರಚಿಸಿತ್ತು ಅಂತಿದೆ ಇಲ್ಲಿ ಸೊ ಇದನ್ನು ಕರೆಕ್ಟಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮಾಡಿ ಗೊತ್ತಾಗಿಲ್ಲ ಅಂತಂದರೆ ನಾಳೆ ನಿಮಗೆ ಆನ್ಸರ್ ಕೊಡುತ್ತೆ ಹೇಗಿದ್ರು ಸೊ ಟ್ರೈ ಮಾಡಿ ಆನ್ಸರ್ ಕೊಡೋಕ್ಕೆ ಸೊ ನೆಕ್ಸ್ಟು ಬೆಂಗಳೂರು ಕೃಷಿ ಮೇಳ ಸೊ ಕೃಷಿ ಮೇಳ ನಡೀತಿದೆ ಅದು ಆಬ್ವಿಯಸ್ಲಿ ರೆಗ್ಯುಲರ್ ಆಗಿ ನಡೀತಕ್ಕಂಥ ಕೃಷಿ ಮೇಳನೇ ಬಟ್ ಏನಂತಂದ್ರೆ ಈ ಬಾರಿ ಎಲ್ಲಿ ನಡೀತು ಏನಾಗಿದೆ ಅಂತಂದರೆ ಘೋಷವಾಕ್ಯ ಏನಿದೆ ಅಂತ ನೆನ್ಪಿಡ್ಬೇಕು ರೀ ಸೊ ಇದನ್ನು ಒಂದು ಸತಿ ನೆನ್ಪಿಟ್ಬಿಡ್ರಿ ಕಂಟಿನ್ಯೂ ಒಂದು ವರ್ಷ ಇದೇ ಟೈಪ್ ಕ್ವಶನ್ಸ್ ಇದು ಒಂದು ಸತಿ ನೆನ್ಪಿಟ್ರೆ ಇದು ಒಂದು ವರ್ಷದಲ್ಲಿ ನೀವು ಯಾವುದೇ ಎಕ್ಸಾಮ್ ಬರೀರಿ ಅದೇ ಘೋಷವಾಕ್ಯ ಆಗಿರುತ್ತೆ ಅಂತ ಹೇಳಿ ಸೊ ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಜಿ ಕಿ ವೇಕಿಯ ಸಮನ್ವಯದೊಂದಿಗೆ ಜಿ ಕೆ ವಿ ಕೆ ಸಮನ್ವಯದೊಂದಿಗೆ ಬೆಂಗಳೂರಿನಲ್ಲಿ ನವೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ನಾಲ್ಕು ದಿನಗಳ ಕಾಲ ಕೃಷಿ ಮೇಳ ನಡೆಯಲಿದೆ ಇದರದ್ದು ಘೋಷವಾಕ್ಯ ಕರೆಕ್ಟಾಗಿ ನೆನ್ಪಿಡಿ ಆಹಾರ ಆರೋಗ್ಯ ಆದಾಯಕ್ಕಾಗಿ ಸಿರಿಧಾನ್ಯಗಳು ಸೊ ಸಿರಿಧಾನ್ಯ ಅಂಥೇಳಿ ಕರೆಕ್ಟಾಗಿ ನೆನ್ಪಿಡ್ರಿ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಸೊ ಸಿರಿಧಾನ್ಯಗಳ ವರ್ಷ ಅಂಥೇಳಿ ಸೊ ಸಿರಿಧಾನ್ಯಗಳ ಮೇಲೆ ಸಾಂಗೂ ಕೂಡ ಭಾರತದ ಸಾಂಗು ಗ್ರ್ಯಾಮಿ ಅವಾರ್ಡಿಗೆನೂ ಕೂಡ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ಅದಕ್ಕೂ ಕೂಡ ನಾಮಿನೇಟ್ ಆಗಿದೆ ಸೊ ಅವ್ರದ್ದು ಭಾಷಣದ ಮೇಲೆ ಇನ್ಸ್ಪೈರ್ ಆಗಿ ಅದು ಸಾಂಗನ್ನು ಬರೆದಿರೋದ್ರು ಸೊ ಸಿರಿಧಾನ್ಯದ ಮೇಲೆ ನಮ್ಮದು ಕೃಷಿ ಮೇಳವನ್ನು ಕೂಡ ಏನಂತಂದರೆ ಪ್ರಿಯಾರಿಟಿ ಕೊಟ್ಟಿದೆ ಸಿರಿಧಾನ್ಯಕ್ಕೆ ಆದ್ದರಿಂದ ಆಹಾರ ಆರೋಗ್ಯ ಮತ್ತು ಆದಾಯಕ್ಕೆ ಸೊ ಮೂರು ಕಡೆನೂ ಕೂಡ ಅಂತಂದರೆ ತಿನ್ನೋದಕ್ಕೆ ಸೊ ದ್ಯಾಟ್ ಆಹಾರ ಆಹಾರ ತಿನ್ನೋದಕ್ಕೆ ಅದರಿಂದ ಏನಂತಂದರೆ ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಆರ ಆರೋಗ್ಯವೂ ಕೂಡ ಜಾಸ್ತಿ ಚೆನ್ನಾಗಿರುತ್ತೆ ಜೊತೆಗೆ ಆದಾಯವು ಕೂಡ ಸಿಗುತ್ತೆ ಇದರಿಂದ ಸೊ ಎಕ್ಸ್ಪೋರ್ಟ್ ಮಾಡಿದರೆ ಇವುಗಳ ಬೆಲೆಯೂ ಕೂಡ ಜಾಸ್ತಿ ಇರುತ್ತೆ ಆದ್ದರಿಂದ ಸಿರಿಧಾನ್ಯ ಹೇಳಿ ಇರ್ತಕ್ಕಂಥದ್ದು ಸೊ ಎಲ್ಲಿ ಮಾಡಿದರು ಅಂತಂದರೆ ಜಿ ಕೆ ವಿ ಕೆ ಆವರಣ ಬೆಂಗಳೂರಿನಲ್ಲಿ ಸೊ ಈ ಬಾರಿಯ ಕೃಷಿ ಮೇಳದಲ್ಲಿ ಸಿರಿಧಾನ್ಯಗಳ ಕೃಷಿ ಕೃಷಿಯ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಅದರ ಉತ್ಪಾದನೆ ಸಂಸ್ಕರಣೆ ಮಾರಾಟ ವಿಧಾನದ ಬಗ್ಗೆ ರೈತರ ರೈತರಿಗೆ ಮಾಹಿತಿಯನ್ನು ಕೂಡ ಇಲ್ಲಿ ನೀಡಲಾಗಿತ್ತು ಸೊ ಇದರಲ್ಲಿ ವಿಶೇಷಗಳೇನಿದೆ ವಿಶೇಷ ಕಾರ್ಯಕ್ರಮಗಳಂಥೇಳಿ ಇಲ್ಲಿ ನೀವು ನೋಡಬಹುದು ಸೊ ಇದ್ರ ಜೊತೆಗೆ ಒಂದು ಬೀಜ ಬೀಜದ ಸೀಡ್ ಸಂತೆಯನ್ನು ಕೂಡ ಮಾಡಲಾಗಿತ್ತು ಮತ್ತು ಇತರೆ ಆಕರ್ಷಕವಾಗಿರ್ತಕ್ಕಂಥ ಒಂದಿಷ್ಟು ಸಂಗತಿಗಳು ಕೂಡ ಇಲ್ಲಿ ನಡೆದು ಅಂಥೇಳಿ ನೀವು ನೋಡ್ಬೋದು ಸೊ ನೆಕ್ಸ್ಟ್ ಪ್ರಶ್ನೆ ಇದೆ ಇಲ್ಲಿ ಬೆಂಗಳೂರು ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತ್ಮೂರರ ಘೋಷ ಬಗ್ಗೆ ಯಾವುದಾಗಿದೆ ಸೊ ಕೃಷಿಯಲ್ಲಿ ತಂತ್ರಜ್ಞಾನ ಅಂಥೇಳಿ ಆಹಾರ ಆರೋಗ್ಯ ಆದಾಯಕ್ಕಾಗಿ ಸಿರಿಧಾನ್ಯಗಳು ಅಂಥೇಳಿ ಸೊ ಮುಂದುವರಿದ ಕೃಷಿಗಾಗಿ ಡ್ರೋನ್ ಅಂತ ಹೇಳಿದೆ ಮತ್ತು ಬೀಜ ಸಂತೆ ಹಣದ ಕಂತೆ ಅಂತ ಹೇಳಿದೆ ಸೊ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀವು ಆನ್ಸರ್ ಮಾಡಿ ಸೊ ನೆಕ್ಸ್ಟು ವಿವಾಹ ವ್ಯವಸ್ಥೆ ಪವಿತ್ರ ಅಂತ ಹೇಳಿ ಸೊ ಇಲ್ಲೇನಿದೆ ಅಂತಂದರೆ ಸಂಸದೀಯ ಸಮಿತಿಯು ವ್ಯಭಿಚಾರವನ್ನು ಮತ್ತೆ ಅಪರಾಧವನ್ನಾಗಿ ಮಾಡಬೇಕೆಂದು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿದೆ ಸೊ ಇದರ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ಐದು ಸದಸ್ಯರ ಸುಪ್ರೀಂ ಪೀಠವು ವ್ಯಭಿಚಾರವು ಅಪರಾಧವಾಗಲು ಸಾಧ್ಯವಿಲ್ಲ ಮತ್ತು ಇರಬಾರದು ಎಂದು ಅಭಿಪ್ರಾಯಪಟ್ಟಿತ್ತು ಆದರೆ ಏನಂತಂದರೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಸೆಪ್ಟೆಂಬರ್ನಲ್ಲಿ ಮಂಡಿಸಿದ ಭಾರತೀಯ ನ್ಯಾಯ ಸಂಹಿತೆ ಮಸೂದೆಯಲ್ಲಿ ವ್ಯಭಿಚಾರವನ್ನು ಮತ್ತೆ ಅಪರಾಧವನ್ನಾಗಿ ಮಾಡಬೇಕೆಂದಿದೆ ಅಂಥೇಳಿ ಸೊ ಅದನ್ನೇ ಭಾರತೀಯ ನ್ಯಾಯ ಸಂಹಿತೆ ನಾವು ಅದನ್ನೇ ಐ ಪಿ ಸಿ ಸೆಕ್ಷನ್ಸ್ ಇಂಡಿಯನ್ ಪೇನಲ್ ಕೋಡ್ ಅಂತ ಏನು ಕರಿತೀವಿ ಅದನ್ನು ಹೆಸರು ಚೇಂಜ್ ಮಾಡ್ತಿದ್ದೀವಿ ಸೊ ಸಿ ಆರ್ ಪಿ ಸಿಗೂ ಕೂಡ ಚೇಂಜ್ ಮಾಡಿದ್ದೀವಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಿಗೂ ಕೂಡ ನಾವು ಹೆಸರು ಚೇಂಜ್ ಮಾಡ್ತಿದ್ದೀವಿ ಅದೇ ರೀತಿ ಭಾರತೀಯ ನ್ಯಾಯ ಸಂಹಿತಾದಲ್ಲಿ ಏನಾಗ್ತಿದೆ ಅಂತಂದರೆ ವ್ಯಭಿಚಾರ ಕೂಡ ಏನಂತಂದರೆ ಒಂದು ಅಪರಾಧ ಅಂತ ಹೇಳಿ ಇರ್ತಕ್ಕಂಥದ್ದು ಸೊ ಮಸೂದೆಯ ಬಗ್ಗೆ ಅಧ್ಯಯನಕ್ಕಾಗಿ ಒಂದು ನೇಮಕ ಸಂಸದ ಸಮಿತಿಯನ್ನು ನೇಮಕ ಮಾಡಲಾಗಿದೆ ಸೊ ವ್ಯಭಿಚಾರಕ್ಕೆ ಮತ್ತೆ ಅಪರಾಧವನ್ನಾಗಿ ಮಾಡಬೇಕೆಂದು ಸರ್ಕಾರ ಶಿಫಾರಸು ಮಾಡಿದೆ ಏಕೆಂದರೆ ಮದುವೆಯ ಒಂದು ಸಂಸ್ಥೆ ಪವಿತ್ರವಾಗಿದೆ ಅದನ್ನು ಸಂರಕ್ಷಿಸಬೇಕಾಗಿರುತ್ತದೆ ಸೊ ತಿದ್ದುಪಡಿ ಮಾಡಿದ ವ್ಯಭಿಚಾರ ಕಾನೂನು ಕಾನೂನನ್ನು ಲಿಂಗ ತಟಸ್ಥ ಅಪರಾಧವೆಂದು ಪರಿಗಣಿಸಬೇಕು ಅಂತ ಹೇಳಿದೆ ಇದನ್ನು ಸರ್ಕಾರ ಅಂಗೀಕರಿಸಿದರೆ ಇದನ್ನು ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನೆಂಟರ ಐತಿಹಾಸಿಕ ತೀರ್ಪಿನ ವಿರುದ್ಧವಾಗಿರುತ್ತದೆ ಅಂತ ಹೇಳಿ ಇರ್ತಕ್ಕಂಥದ್ದು ಸೊ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ಫ್ಯೂಚರಲ್ಲಿ ಅದನ್ನು ನೋಡೋಣ ಈ ಮಸೂದೆಯನ್ನು ಕೂಡ ಏನಾಗುತ್ತೆ ಮುಂದೆ ಅಂಥೇಳಿ ಸೊ ನೆಕ್ಸ್ಟು ಸೊ ಪ್ರಶ್ನೆ ನೋಡ್ರಿ ಇಲ್ಲಿ ಭಾರತೀಯ ನ್ಯಾಯ ಸಂಹಿತ ಮಸೂದೆ ಬಗ್ಗೆ ಅಧ್ಯಯನಕ್ಕಾಗಿ ನೇಮಕ ಮಾಡಿದ ಸಂಸದೀಯ ಸಮಿತಿಯ ವ್ಯಭಿಚಾರವನ್ನು ಏನೆಂದು ಕರೆಯಲಾಗುತ್ತದೆ ಅಂತಿದೆ ಇದು ಸೊ ಇದರಲ್ಲಿ ಅಪರಾಧ ಎಂದಿದೆ ಅಂತ ಹೇಳಿದೆ ಜೊತೆಗೆ ನೆಕ್ಸ್ಟು ಅಪರಾಧವಾಗಲು ಸಾಧ್ಯವಿಲ್ಲ ಮತ್ತು ಇರಬಾರದು ಎಂದಿದೆ ಸೊ ಪುರುಷರನ್ನು ಜವಾಬ್ದಾರಿಯನ್ನಾಗಿ ಮಾಡಬೇಕೆಂದಿದೆ ಸೊ ಮೇಲಿನ ಎಲ್ಲವೂ ಕೂಡ ಅಂಥೇಳಿ ಸೊ ನೆಕ್ಸ್ಟ್ ನೋಡೋದಾದರೆ ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಮತ್ತು ಆಧುನಿಕ ಭಾರತ ಇತಿಹಾಸದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಿದ ಮಿಗ್ ಎರಡು ಹನ್ನೊಂದು ಸೀರೀಸ್ ಯುದ್ಧ ವಿಮಾನ ಅಂಥೇಳಿ ಸುದ್ದಿಯಲ್ಲಿದೆ ಫಸ್ಟ್ ಏಕೆ ಸುದ್ದಿಯಲ್ಲಿದೆ ನೋಡ್ರಿ ರಾಂಚಿಯ ರಾಜಭವನದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಬಳಸಲಾಗಿದ್ದ ಮಿಗ್ ಎರಡು ನೂರ ಹನ್ನೊಂದು ಯುದ್ಧ ಯುದ್ಧ ವಿಮಾನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಮಾಡಿದ್ರು ಅಂತಂದರೆ ಅನಾವರಣಗೊಳಿಸಿದರು ಸೊ ಇಲ್ಲಿ ಫೋಟೋ ಕಾಣಿಸ್ತಿದೆಲ್ಲ ಇದೇನಂತಂದರೆ ಮಿಗ್ ಮಿಗ್ ಸೀರೀಸಲ್ಲಿ ಬರ್ತಕ್ಕಂಥ ಎರಡು ನೂರ ಹನ್ನೊಂದು ಸೀರೀಸು ಸೊ ಇದರಲ್ಲಿ ಏನಂತಂದರೆ ಜಾರ್ಖಂಡದ ರಾಜ್ಯಪಾಲರು ಸೊ ಇವಾಗೂ ಕೂಡ ರಾಜ್ಯಪಾಲರ ಹೆಸರನ್ನು ಕೂಡ ನೋಡ್ಕೊಂಡಿರೋ ಒಮ್ಮೊಮ್ಮೆ ಟೈಮ್ ಕೇಳ್ಬಿಡ್ತಾರೆ ರಾಜ್ಯಪಾಲರು ಯಾರಿದ್ದಾರೆ ಅಂತ ಹೇಳಿ ಸೊ ಸಿ ಪಿ ರಾಧಾಕೃಷ್ಣನ್ ಮತ್ತು ಅಲ್ಲಿ ಮುಖ್ಯಮಂತ್ರಿ ಯಾರಿದ್ದಾರೆ ಅಂತಂದರೆ ಹೇಮಂತ್ ಸೊರೇನ್ ಇವರು ಕೂಡ ಏನಂತಂದರೆ ಈ ಚಿತ್ರದಲ್ಲಿ ಕಾಣಬಹುದು ನಿಮಗೆ ಸೊ ಇವಾಗ ನಾವೇನಂತಂದರೆ ಇವಾಗ ಯುದ್ಧ ವಿಮಾನ ಸುದ್ದಿಯಲ್ಲಿದೆ ಅಂತ ಗೊತ್ತಾಯಿತು ಬಟ್ ಬಾಂಗ್ಲಾ ವಿಮೋಚನ ಅಂತ ಹೇಳಿದೆ ಜೊತೆಗೆ ಈ ಮಿಗ್ ಹೆಸರೇನಿದೆ ಸೊ ಇವೆಲ್ಲದರ ಹಿನ್ನೆಲೆಯನ್ನು ನೋಡೋಣ ಫಸ್ಟು ಈ ಬಾಂಗ್ಲಾ ವಿಮೋಚನ ಬಗ್ಗೆ ನೋಡೋಣ ಇದರಲ್ಲಿ ಏನಿದೆ ಅಂತಂದರೆ ಭಾರತ ನಾವು ಮ್ಯಾಪ್ ಹಾಕಿದ್ರೆ ಭಾರತದ್ದು ಮ್ಯಾಪಲ್ಲಿ ಸೊ ಮಾ ಭಾರತದ ಮ್ಯಾಪಲ್ಲಿ ಈ ಕಡೆ ಸೈಡ್ ಏನಿದೆ ಅಂತಂದರೆ ಪಾಕಿಸ್ತಾನ ಈ ಕಡೆ ಸೈಡ್ ಇವತ್ತು ಬಾಂಗ್ಲಾದೇಶ್ ಕಾಣಿಸ್ಕೊಳ್ಳುತ್ತೆ ಸೊ ಇದನ್ನೇನಂತಂದರೆ ವೆಸ್ಟ್ ಪಾಕಿಸ್ತಾನ ಅಥವಾ ಇದನ್ನು ಈಸ್ಟ್ ಪಾಕಿಸ್ತಾನ ಅಂತ ಇನಿಷಿಯಲಿ ಕರೀತಿದ್ದರಿ ಬಟ್ ಏನಾಯ್ತಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಸಮಯದಲ್ಲಿ ಸೊ ಸ್ಥಳೀಯವಾಗಿರ್ತಕ್ಕಂಥ ಬಾಂಗ್ಲಾದೇಶವರು ಪಾಕಿಸ್ತಾನದ ವಿರುದ್ಧ ದಂಗೆ ಎದ್ದಾಳ್ತಾರ್ರಿ ಸೊ ಆ ಸರ್ಕಾರದ ವಿರುದ್ಧ ದಂಗೆ ಎದ್ದಾಳ್ತಾರೆ ಅವಾಗೇನು ಮಾಡ್ತಾರಂದರೆ ಈ ಪಾಕಿಸ್ತಾನದ ಸರ್ಕಾರ ಪಾಕಿಸ್ತಾನ ಸರ್ಕಾರ ಆಪ್ರೇಷನ್ ಆಪ್ರೇಷನ್ ಸರ್ಚ್ ಲೈಟ್ ಅಂತ ಹೇಳಿ ಆಪ್ರೇಷನ್ ಸರ್ಚ್ ಲೈಟ್ ಅಂತ ಹೇಳಿ ಯಾರ ವಿರುದ್ಧ ಅಂತಂದರೆ ಬಂಗಾಳಿ ಜನರ ವಿರುದ್ಧ ಒಂದು ಆಪ್ರೇಷನ್ನ ಕ್ರಿಯೇಟ್ ಮಾಡ್ತಾರೆ ಅಂದರೆ ಇವ್ರನ್ನ ಸುಮ್ಮನಾಗಿಸ್ಬೇಕು ಹೇಳಿ ಸೊ ಆದ್ದರಿಂದ ಆಪ್ರೇಷನ್ ಸರ್ಚ್ ಲೈಟ್ ಅಂತಂದ್ರೆ ಏನ್ರಿ ಇದು ಯಾವ ದೇಶದ್ದು ಆಪ್ರೇಷನ್ ಆಗಿತ್ತು ಅಂತ ಹೇಳಿ ಸೊ ಇಂಥ ಸಮಯದಲ್ಲಿ ನಮ್ಮ ಭಾರತ ಏನು ಮಾಡುತ್ತೆ ಅಂತಂದರೆ ಬಾಂಗ್ಲಾದೇಶಿಗೆ ಸಪೋರ್ಟ್ ಮಾಡಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದಕ್ಕೆ ವಾರನ್ನು ಘೋಷಣೆ ಮಾಡುತ್ತೆ ಯಾವುದ್ರ ಮೇಲೆ ಅಂತಂದರೆ ಪಾಕಿಸ್ತಾನ ಮೇಲೆ ಸೊ ಏನಂತಂದರೆ ನಮ್ಮ ಭಾರತದವರು ಯಾವ ಆಪ್ರೇಷನ್ನ ಮಾಡಿದರು ಅಂತೂ ಕೂಡ ಪ್ರಶ್ನೆ ಕೇಳ್ತಾರೆ ಮತ್ತು ನಿಮ್ಗೂ ಕೂಡ ರೀ ಇದೇನಂತಂದರೆ ಆಪ್ರೇಷನ್ ಆಪ್ರೇಷನ್ ಟ್ರೈಡೆಂಟ್ ಅಂತ ಹೇಳಿ ಕರಿತೀವಿ ಸೊ ಆಪ್ರೇಷನ್ ಟ್ರೈಡೆಂಟ್ ಸೊ ಇದರಲ್ಲಿ ಏನಂತಂದರೆ ಇದು ನೇವಿಗೆ ಸಂಬಂಧಪಟ್ಟಿರೋದು ಸೊ ಈ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಕರಾಚಿವರೆಗೂ ಕೂಡ ನಮ್ಮದು ನೇವಲ್ ಫೋರ್ಸ್ ತೊಗೊಂಡೋಗಿ ಅವ್ರನ್ನ ಸೋಲ್ಸಿರ್ತಕ್ಕಂಥದ್ದು ಅಫೆನ್ಸಿವ್ ಅಟ್ಯಾಕ್ ಮಾಡಿದ್ವಿ ನಾವು ಈ ನೇವಿಯಿಂದ ಅಂಥೇಳಿ ಜೊತೆಗೇನಂತಂದರೆ ಬಾರ್ಡರಲ್ಲಿ ಕೂಡ ನ್ಯೂಸಲ್ಲಿತ್ತು ಸೊ ಲ್ಯಾಂಡ್ ಬಾರ್ಡರು ಅದರಲ್ಲೇ ಯಾವುದು ಅಂತಂದರೆ ಲೋಂಗೇವಾಲಾ ಅಂತ ಹೇಳಿ ಕರಿತೀವಲ್ಲ ಸೊ ಲೋಂಗೇವಾಲಾ ಸೊ ಲೋಂಗೇವಾಲಾ ಬಾರ್ಡರ್ ಎಲ್ಲಿ ಬರುತ್ತೆ ಅಂದರೆ ಇದು ಪಂಜಾಬಲ್ಲಿ ಸೊ ಇಲ್ಲಿ ಏನಂತಂದರೆ ನಮ್ಮ ಭಾರತದ ಲಿಮಿಟೆಡ್ ಫೋರ್ಸ್ ಇತ್ತು ಸೊ ಪಾಕಿಸ್ತಾನದವ್ರು ಏನಿಲ್ಲ ಅಂತಂದ್ರೆ ಸುಮಾರು ನಾಲ್ಕು ಸಾವಿರ ಸೈನಿಕರನ್ನು ಮತ್ತು ಯುದ್ಧ ಟ್ಯಾಂಕರ್ಗಳನ್ನು ಕಳಿಸಿದ್ರು ಸೊ ಭಾರತದ ಸೀಮಿತ ಸೈನಿಕರು ಏನಂತಂದರೆ ಅವ್ರನ್ನ ಅಲ್ಲೇ ವೇಟ್ ಮಾಡಂಗೆ ಮಾಡಿ ಅಂದರೆ ಅಷ್ಟು ಅಲ್ಲಿ ಯುದ್ಧ ಮಾಡಿದರು ಸೊ ದಟ್ ಆಮೇಲೆ ಏನಂತಂದರೆ ನಮ್ಮದು ಏರ್ ಫೋರ್ಸ್ ಅವರು ಕೂಡ ಬಂದು ಸಪೋರ್ಟಲ್ಲಿ ಆಮೇಲೆ ಪಾಕಿಸ್ತಾನವರು ಅಲ್ಲಿ ಸೋಲ್ತಾರ್ರಿ ಸೊ ಏರ್ ಫೋರ್ಸ್ ಅವರು ಏನು ಅಟ್ಯಾಕ್ ಮಾಡಿದ್ರಲ್ಲ ಅದನ್ನು ನಾವು ಹಂಟರ್ ಫೈಟರ್ಸ್ ಅಂತ ಹೇಳಿ ಕರಿತೀವಿ ಸೊ ಹಂಟರ್ ಫೈಟರ್ಸ್ ಅಂತ ಹೇಳಿ ಇದನ್ನು ಕರಿತೀವಿ ಸೊ ಈ ಟೈಮಲ್ಲಿ ಏನಂತಂದರೆ ಸುಮಾರು ಯುದ್ಧ ನಡೆಯುತ್ತೆ ಅದು ಸೊ ಯುದ್ಧ ನಡೆದ ಮೇಲೆ ಏನಂತಂದರೆ ಈಸ್ಟ್ ಪಾಕಿಸ್ತಾನಲ್ಲಿ ಆಪ್ರೇಷನ್ ಸರ್ಚ್ ಲೈಟ್ ಅಂತ ಹೇಳಿ ಮಾಡಿದ್ರಲ್ಲ ಇದರಲ್ಲಿ ಇದರದೇ ಕಮಾಂಡರ್ ಆಗಿರ್ತಕ್ಕಂಥ ಯಾಯಾ ಖಾನ್ ಸೊ ಯಾಯಾ ಖಾನ್ ಸೊ ಸೋತಿವ್ ಹೇಳಿ ಒಪ್ಕೊಂಡು ಭಾರತಕ್ಕೆ ಶರಣಾಗ್ತಾರೆ ಅದಾದಮೇಲೆ ಬಾಂಗ್ಲಾದೇಶ ಏನಾಗುತ್ತೆ ಅಂದರೆ ಒಂದು ಸ್ವತಂತ್ರ ದೇಶ ಆಗುತ್ತೆ ಇದೇನಂತಂದರೆ ಬಾಂಗ್ಲಾದೇಶ ವಿಮೋಚನೆ ಆಗುತ್ತೆ ಸೊ ಇದರಲ್ಲಿ ಬಾಂಗ್ಲಾದೇಶ್ ವಿಮೋಚನೆ ಆಗೋದಕ್ಕೆ ಇಲ್ಲಿ ನಾವು ಏರ್ಫೋರ್ಸಲ್ಲಿ ಏನು ಯೂಸ್ ಮಾಡಿದ್ವಿ ಅಂತಂದರೆ ಮಿಗ್ ಟೂ ಒನ್ ಒನ್ ಸೀರೀಸನ್ನು ಮಿಗ್ ಟೂ ಒನ್ ಒನ್ ಸೀರೀಸನ್ನು ಯೂಸ್ ಮಾಡಿದ್ವಿ ಅಂಥೇಳಿ ಸೊ ಹಾಗಾದರೆ ಇವಾಗ ಮಿಗ್ ಟೂ ಒನ್ ಒನ್ ಅಂದರೆ ಏನಂತ ಹೇಳಿ ನೋಡೋಣ ಮಿಗ್ ಟೂ ಒನ್ ಒನ್ ಅಂತಂದರೆ ಇದೇನಿಲ್ಲ ರೀ ಸೋವಿಯತ್ ಯೂನಿಯನ್ ಅಂತಿತ್ತಲ್ಲ ಸೋವಿಯತ್ ಯೂನಿಯನ್ನಲ್ಲಿ ಅಂದರೆ ರಷ್ಯಾನ್ ಒಳಗೊಂಡಿರ್ತಕ್ಕಂಥ ಸೋವಿಯತ್ ಯೂನಿಯನ್ನಲ್ಲಿ ಸೊ ಸ್ಟ್ಯಾಲಿನ್ ಬಗ್ಗೆ ಅಂತೂ ಕೇಳಿರ್ತಾರಲ್ಲ ಸ್ಟ್ಯಾಲಿನ್ ಏನು ಮಾಡ್ತಾರಂತಂದರೆ ಇಬ್ರು ಸೈಂಟಿಸ್ಟ್ಗಳನ್ನು ನೇಮಕ ರೀ ಆ ಸೈಂಟಿಸ್ಟ್ ಏನಿದೆ ಅಂತಂದರೆ ಮಿಕೋಯಾನ್ ಮತ್ತು ಗ್ಯೂರವಿಚ್ ಅಂಥೇಳಿ ಸೊ ಮಿಕೋಯಾನ್ ಮತ್ತು ಗ್ಯೂರವಿಚ್ ಅವ್ರ ಹೆಸರನ್ನೇ ಸೇರಿಸಿ ಸಂಕ್ಷಿಪ್ತಗೊಳಿಸಿ ಮಿಗ್ ಅಂತ ಹೇಳಿ ಕರಿತೀವಿ ರೀ ಸೊ ಏನಪ್ಪಾ ಅಂತಂದ್ರೆ ಇವು ಸೂಪರ್ ಜೆಟ್ ಯುದ್ಧ ಇವು ಇದ್ರ ಮೂಲ ಸೋವಿಯತ್ ಒಕ್ಕೂಟ ಸೊ ತಯಾರಕರು ಆ ದೇಶದವ್ರು ಆಗಿರ್ತಾರೆ ಬಟ್ ಅದ್ರ ಏನಿದೆ ಅಂತಂದರೆ ಮಿಕೋಯಾನ್ ಮತ್ತು ಗುರವಿಚ್ ಅಂತ ಹೇಳಿ ನಾವು ಕರಿತೀವಿ ಸೊ ಮೊದಲು ಹಾರಾಟ ಇವರು ಸ್ಟಾರ್ಟ್ ಮಾಡಿದ್ದೆಲ್ಲ ಅಂತಂದ್ರೆ ಅಂತಂದರೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಆ್ಯಕ್ಚುಲಿ ಅದಕ್ಕಿಂತ ಮುಂಚೆನೂ ಏನಂತಂದರೆ ಇದು ಮಿಗ್ ಸೀರೀಸ್ ಬರೋಕ್ಕಿಂತ ಮುಂಚೆನೂ ಕೂಡ ಹತ್ತೊಂಬತ್ತು ನೂರ ಅಂದರೆ ವರ್ಲ್ಡ್ ವಾರ್ ಟೂ ಅಲ್ಲಿ ವರ್ಲ್ಡ್ ವಾರ್ ಟೂ ಅಲ್ಲಿ ಕೂಡ ಯೂಸ್ ಮಾಡಿದ್ರು ಈ ಮಿಗ್ ಸೀರೀಸ್ಗಳು ಇನ್ನೂ ಅವಾಗ ಪ್ರಿಮಿಟಿವ್ ಆಗಿದ್ವು ಡೆವಲಪ್ ಆಗಿದ್ದಿಲ್ಲ ಸೊ ಭಾರತಕ್ಕೆ ಯಾವಾಗ ಇದನ್ನು ನಾವು ಸೇರಿಸ್ಕೊಂಡ್ವಿ ಅಂತಂದರೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ನಾವು ಇದನ್ನು ಸೇರಿಸ್ಕೊಂಡ್ವಿ ಅಂತ ಹೇಳಿ ಹೇಳ್ಬೋದು ಎಸ್ಪೆಷಲಿ ಏನಂತಂದರೆ ಹತ್ತೊಂಬತ್ನೂರ ಅರವತ್ತ್ಮೂರಲ್ಲೇ ಹೇಳಿ ಹೇಳ್ಬೋದು ಇನ್ನೂ ಸಂಕ್ಷಿಪ್ತವಾಗಿ ಹೇಳಬೇಕಂತಂದರೆ ಯಾಕಂದರೆ ಅವಾಗಲೇ ನಾವೇನಂತಂದರೆ ಮಿಗ್ ಟ್ವೆಂಟಿ ಒನ್ನನ್ನು ತರ್ತೀವ್ರಿ ಸೊ ಇದನ್ನೇ ನಾವೇನಂತಂದರೆ ಫ್ಲೈಯಿಂಗ್ ಕಾಫಿನ್ಸ್ ಅಂಥೇಳಿ ಕರಿತೀವಿ ಅಥವಾ ವಿಡೋ ಮೇಕರ್ಸ್ ಅಂತ ಹೇಳಿ ಕರಿತೀವಿ ಇದನ್ನೇ ನಾವು ಸೋವಿಯಟ್ ಸೋನಿಕ್ ಜೆಟ್ ವೆಹಿಕಲ್ ಅಂತ ಕೂಡ ಕರಿತೀವಿ ಜೊತೆಗೆ ಇಲ್ಲೇ ಏನಂತಂದರೆ ಇಲ್ಲಿವರೆಗೂ ಸುಮಾರು ನಾಲ್ ಎರಡು ನೂರು ಪೈಲಟ್ಸ್ಗಳು ಇದ್ರ ಮೂಲಕನೇ ಇದನ್ನು ಹಾರಾಡ್ಸೋ ಮೂಲಕ ಸಾವಿಗೀಡಾಗಿರ್ತಕ್ಕಂಥದ್ದು ಸೊ ಆದ್ದರಿಂದ ಇಲ್ಲೇನಂತಂದರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನ್ಯೂಸಲ್ಲಿರೋದ್ರಿಂದ ಸೊ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಬಾಂಗ್ಲಾದೇಶ್ ವಿಮಾಚನ ಯುದ್ಧದಂತಹ ಐತಿಹಾಸಿಕ ಮಿಲಿಟರಿ ಘಟನೆಗಳಲ್ಲಿ ಮಹತ್ವ ಪಾತ್ರವನ್ನು ವಹಿಸಿತ್ತು ಅಂತ ಹೇಳಿ ಇದೆ ನೋಡ್ರಿ ಸೊ ನೆಕ್ಸ್ಟ್ ಬಾಂಗ್ಲಾದೇಶ್ ವಿಮೋಚನಾ ಯುದ್ಧ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದಾಗ ಏನಂತಂದರೆ ಆಪ್ರೇಷನ್ ಸರ್ಚ್ ಲೈಟ್ ಎಂದು ಕರೆಯಲಾಗಿರುತ್ತದೆ ಇದನ್ನು ಸೊ ಇದರಲ್ಲಿ ಟೋಟಲ್ ಬಾ ಪಾಕಿಸ್ತಾನ ಸೈನಿಕರು ಎಷ್ಟು ಜನ ಸರೆಂಡರ್ ಆಗಿದ್ರು ಅಂತಂದರೆ ತೊಂಬತ್ತ್ಮೂರು ಸಾವಿರ ಜನ ಸರೆಂಡರ್ ಆಗಿದ್ದರು ಅವ್ರನ್ನೇನಂತಂದರೆ ಸೇಫ್ಲಿ ನಾವು ಅವ್ರನ್ನ ಪಾಕಿಸ್ತಾನಿಗೆ ಬಿಟ್ಕೊಟ್ವಿ ಸೊ ಅಂಥ ಒಂದು ಒಳ್ಳೆಯ ಮನಸ್ಸಿರತಕ್ಕಂಥ ನಾವು ಶಾಂತ ಸ್ವಭಾವಿಗಳು ಅಂತಲೂ ಕೂಡ ಕರಿಬೋದು ಆದರೆ ಅಲ್ಲಿ ನೋಡ್ರಿ ಅಲ್ಲಿ ಪ್ಯಾಲೆಸ್ಟೀನಲ್ಲಿ ಏನಾಗ್ತಿದೆ ಪ್ಯಾಲೆಸ್ಟೀನ್ ಅಂದರೆ ಇಸ್ರೇಲ್ ಮತ್ತು ಘಾಜಾ ಬಾರ್ಡ್ರಲ್ಲಿ ಓಕೆನಾ ಅದೇ ನಮ್ಮ ಭಾರತ ಮತ್ತು ಇತರ ದೇಶಗಳ ನಡುವೆ ಇರತಕ್ಕಂಥ ವ್ಯತ್ಯಾಸ ಸೊ ನೆಕ್ಸ್ಟ್ ನೋಡ್ರಿ ಇಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಸ್ವಾತಂತ್ರ್ಯ ಚಳವಳಿಯನ್ನು ತೊಡೆದು ಹಾಕಲು ಪಶ್ಚಿಮ ಪಾಕಿಸ್ತಾನ ಪಾಕಿಸ್ತಾನವು ಈ ಹೆಸರಿನೊಂದಿಗೆ ಮಿಲಿಟರಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತ್ತು ಅಂತಿದೆ ಇದು ಐ ಥಿಂಕ್ ನೀವು ಇವಾಗ ಈಸಿಯಾಗಿ ಇದನ್ನು ಆನ್ಸರ್ ಮಾಡ್ತೀರಾ ಅಂತ ಹೇಳಿ ನೆಕ್ಸ್ಟು ಸ್ಪರ್ಧಾ ಶಾರ್ಟ್ಸಲ್ಲಿ ಏನಿದೆ ಅಂತ ಹೇಳಿ ನೋಡ್ರಿ ಏನಿದೆ ಅಂತಂದರೆ ಫಸ್ಟು ಇಲ್ಲಿ ಹುಲಿ ಜಗಳ ಆಡಿದವ್ರಿ ಹುಲಿ ಜಗಳ ಆಡಿ ಒಂದು ಹುಲಿ ಸತ್ತಿದೆ ಸೊ ಇದರಲ್ಲಿ ಏನು ರೀ ದೊಡ್ಡ ನ್ಯೂಸ್ ಅಂತಂದರೆ ಇದರಲ್ಲಿ ಯಾಕೆ ನ್ಯೂಸ್ ಇದೆ ಅಂತಂದರೆ ಇಂಥ ಪ್ರಶ್ನೆಗಳು ಕೇಳ್ಬಿಡ್ತಾರ್ರಿ ಯಾಕಂತಂದರೆ ಇಲ್ಲಿ ಒಂದು ಎರಡು ಅಂತ ಹೇಳಿದ್ನಲ್ಲ ಅದರಲ್ಲಿ ಒಂದು ಭಜರಂಗನ ಒಂದು ಹುಲಿ ಮತ್ತು ಇನ್ನೊಂದು ಹುಲಿ ಯಾವುದಪ್ಪ ಅಂತಂದರೆ ಛೋಟ ಅಂತ ಹೇಳಿ ಒಂದು ಹುಲಿ ಸೊ ಮತ್ತೊಂದು ಪ್ರಬಲ ಹುಲಿ ಆಗಿರ್ತಕ್ಕಂಥ ಇವು ಎರಡು ಯುದ್ಧ ಆಡ್ತವಲ್ಲ ಸೊ ನಾರ್ಮಲ್ ಏನು ಜಗಳ ಆಡ್ತಿರ್ತವಲ್ಲ ಸೊ ಹಂಗೆ ಆಡಿರೋ ಟೈಮಲ್ಲಿ ಇದು ಬಜರಂಗ್ ಹುಲಿ ಏನಾಗುತ್ತೆ ರೀ ಅಂತಂದರೆ ಸತ್ತೋಗುತ್ತೆ ಇದು ಯಾಕೆ ಫೇಮಸ್ ಅಂತಂದರೆ ಇದು ಐವತ್ತು ಹುಲಿಗಳು ಜನ್ಮ ತಾಳೋದಕ್ಕೆ ಕಾರಣ ಆಗಿರ್ತಕ್ಕಂಥ ಗಂಡು ರೀ ಇದು ಸೊ ಅದಕ್ಕೊಂದು ಮತ್ತೆ ಇಂಥ ಸಮಯದಲ್ಲೇ ಇಲ್ಲಿ ಎಲ್ಲಿ ಆಗಿತ್ತು ಇದು ಈ ಘಟನೆ ಅಂತಲೂ ಕೇಳ್ತಾರೆ ಅಥವಾ ಯಾವ ಹುಲಿ ಸಂರಕ್ಷಣಾ ತಾಣ ಅದು ಅಂತೂ ಕೂಡ ಕೇಳಿರ್ತಾರೆ ಸೊ ಆದ್ದರಿಂದ ನಾವು ನೋಡ್ಕೊಳ್ಳೆ ಓದಲೇಬೇಕಾಗುತ್ತೆ ರೀ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾದರೆ ಅದು ಯಾವುದ್ರಿ ಅಂತಂದರೆ ತಡೋಬಾ ಅಂಧಾರಿ ತಡೋಬಾ ಅಂಧಾರಿ ಹುಲಿ ಸಂರಕ್ಷಿತ ಪ್ರದೇಶ ಸೊ ತಡೋಬಾ ಅಂಧಾರಿ ಟೈಗರ್ ರಿಸರ್ವ್ ಇದೆಲ್ಲಿದೆ ಅಂತಂದರೆ ಮಹಾರಾಷ್ಟ್ರದಲ್ಲಿದೆ ಸೊ ಇದನ್ನು ಕರೆಕ್ಟಾಗಿ ನೆನ್ಪಿಟ್ರು ಸೊ ನೆಕ್ಸ್ಟು ಭಾರತಕ್ಕೆ ಇಗ್ಲಾ ಎಸ್ ರಷ್ಯಾದಿಂದ ನಾವು ತಗೊಳ್ತಿದ್ದೀವಿ ರೀ ಸೊ ಏನಂತಂದ್ರೆ ಪೋರ್ಟೇಬಲ್ ವಿಮಾನ ವಿರೋಧಿ ಕ್ಷಿಪಣಿ ಅಂತ ಕರಿತೀವಿ ಇಗ್ಲಾ ಎಸ್ಸು ಸೊ ಏನಂತಂದ್ರೆ ಈ ರೀತಿ ಕಾಣಿಸ್ಕೊಳ್ಳುತ್ತೆ ನೋಡ್ರಿ ಇದು ಅಂತಂದರೆ ವಿಮಾನಗಳೇನು ಬರ್ತಿದ್ವು ಅಂತಂದರೆ ಅದು ಕೈಲಿಂದನೇ ಹಿಡಿದು ಕ್ಷಿಪಣಿಗಳನ್ನು ಹಾರಿಸಿ ಅವುಗಳನ್ನು ಬೆಳೆಸ್ತಕ್ಕಂಥ ಟೆಕ್ನಾಲಜಿ ಇರ್ತಕ್ಕಂಥ ಇಗ್ಲಾ ಎಸ್ ಸೊ ಕೇಳ್ತಾರೆ ಇಗ್ಲಾ ಎಸ್ ಅಂತಂದ್ರೆ ಅಂತಂದರೆ ಅಂತ ಹೇಳಿ ಸೊ ಇದನ್ನೇ ನಾನು ಪ್ರಶ್ನೆಯಲ್ಲಿ ಕೇಳಿದ್ದೆ ಇದರಲ್ಲೇ ನಾವೇನಂತಂದರೆ ಮ್ಯಾನ್ ಪ್ಯಾಡ್ಸ್ ಅಂತ ಹೇಳಿ ಕರಿತೀವಿ ಇದೇನಂತ ಹೇಳ್ರಿ ಅಂಥೇಳಿ ಸೊ ಇವಾಗೂ ಕೂಡ ನಿಮ್ಗೂ ಅದೇ ಹೇಳ್ತಿದ್ದೀನಿ ಮ್ಯಾನ್ ಪ್ಯಾಡ್ಸ್ ಅಂದರೆ ಏನಂತ ಹೇಳಿ ಫುಲ್ ಫಾರ್ಮು ನೀವು ಹೇಳ್ರಿ ಸೊ ನೆಕ್ಸ್ಟು ತ್ರಿಶಕ್ತಿ ಪ್ರಹಾರ ಹೇಳಿ ಸೊ ಡಿಫೆನ್ಸಲ್ಲಿ ಮತ್ತೆ ಸುದ್ದಿಯಲ್ಲಿರ್ತಕ್ಕಂಥದ್ದು ಇದೇನಂತಂದರೆ ತ್ರಿಶಕ್ತಿ ಅಂತಂದರೆ ಭಾರತೀಯ ಸೇನೆ ನೌಕಾಪಡೆ ಮತ್ತು ವಾಯುಪಡೆಗಳು ಒಳಗೊಂಡ ಜಂಟಿ ಮಿಲಿಟರಿ ವ್ಯಾಯಾಮ ರಾಜಸ್ಥಾನದ ಪಶ್ಚಿಮ ಗಡಿಯಲ್ಲಿ ಜೈಸಲ್ಮೇರಲ್ಲಿ ನಡೆಯ ನಡೆಯಿತು ಅಂತಿದೆ ಇದು ಸೊ ಪಶ್ಚಿಮ ಗಡಿ ಸೊ ರೆಗ್ಯುಲರಾಗಿ ಅಂತಲ್ಲಿ ಏನಂತಂದರೆ ಕಾರ್ಯಾಚರಣೆ ಮಾಡ್ತಿರ್ಬೇಕ್ರಿ ಸೊ ದ್ಯಾಟ್ ಏನಾದರೂ ಒಂದು ಯುದ್ಧ ಆಗೋ ಸಮಯ ಬಂತು ಅಂತಂದರೆ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಿರೋದ್ರಿಂದ ನಮಗೆ ಅಲ್ಲಿ ಯುದ್ಧ ಸಮಯದಲ್ಲಿ ಟೈಮು ಬೆ ಜಾಸ್ತಿ ಸಿಗುತ್ತೆ ಅಂಥೇಳಿ ಸೊ ಏನಂತಂದರೆ ನಾವು ಕೂಡ ಆ್ಯಕ್ಟಿವ್ ಇರ್ತೀವಿ ಮತ್ತು ಅಪ್ಪೋಸಿಷನಲ್ಲಿ ನೋಡ್ತಾರೆ ಓಕೆ ಏನಂತಂದರೆ ಇಷ್ಟು ಫೋರ್ಸ್ಫುಲ್ ಇರೋ ಇರ್ತಕ್ಕಂಥ ಒಂದು ಸೇನೆನ ನಾವು ತೊಡಗ್ಕೊಳ್ಳೋಕ್ಕೆ ಹೋಗ್ಬಾರ್ದು ಯಾರ್ರೀ ಪಾಕಿಸ್ತಾನವ್ರಿಗೆ ಇವ್ರಿಗೆ ತೋರಿಸ್ತಕ್ಕಂಥದ್ದು ನಾವು ಸೊ ನೆಕ್ಸ್ಟು ಒಂದು ನ್ಯೂಸಲ್ಲಿದೆ ಸೊ ನಮೀಬಿಯಾದಲ್ಲಿ ವಾಲ್ವಿಸ್ ಬೇ ಒಂದು ನಿಯೋಜನೆ ಮಾಡಲಾಗಿತ್ತು ಇಲ್ಲೇನಂತಂದರೆ ಒಂದು ಮೈತ್ರಿಕೂಟವನ್ನು ಮಾಡಲಾಗಿತ್ತು ಇದರಲ್ಲಿ ಇದನ್ನು ಕೂಡ ಡಿಫೆನ್ಸಿಗೆ ಸಂಬಂಧಪಟ್ಟಿರೋದ್ರಲ್ಲಿ ಆದ್ದರಿಂದ ಇದನ್ನು ನಾವೇನಂತಂದರೆ ಐ ಎನ್ ಎಸ್ ಸುಮೇಧ ಐ ಎನ್ ಎಸ್ ಸುಮೇಧಾನ ತಗೊಂಡೋಗಿ ಅಲ್ಲಿ ಒಂದು ರಾಜತಾಂತ್ರಿಕ ಸಂಬಂಧವನ್ನು ಬಲಿಪಡಿಸ ಇದು ಬಲಪಡಿಸಲಾಗಿತ್ತು ಅಂತಿದೆ ಇದು ಸೊ ಐ ಎನ್ ಎಸ್ ಸುಮೇಧಾ ಏನಾಗಿರುತ್ತೆ ಅಂದರೆ ಇದು ಪ್ಯಾಟ್ರೋಲಿಂಗ್ ವೆಸ್ಸೆಲ್ ಅಂತ ಹೇಳಿ ಕರಿತೀವಿ ನಾವು ಐ ಎನ್ ಎಸ್ ಸುಮ ಸುಮೈಧಾನ ಅಂತಂದರೆ ಒಂದು ಪ್ಯಾಟ್ರೋಲಿಂಗ್ ವೆಸೆಲ್ ಅಂತಲೂ ಕೂಡ ಕರಿತೀವಿ ಇದನ್ನೇನಂತಂದರೆ ಥರ್ಡ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ನೇವೆಲ್ ಆಫ್ ಶೋರ್ ಪ್ಯಾಟ್ರೋಲ್ ವೆಸ್ಸೆಲ್ ಆಫ್ ಸೂರ್ಯ ಕ್ಲಾಸಲ್ಲಿರ್ತಕ್ಕಂಥದ್ದು ಸೊ ಯಾವ ಎರಡು ದೇಶಗಳ ನಡುವೆ ಇದು ನಮೀಬಿಯಾ ಮತ್ತು ಭಾರತದ ನಡುವೆ ಸೊ ಆದ್ದರಿಂದ ನಮಗೇನಂತಂದರೆ ಇಲ್ಲಿ ವಾಲ್ವಿಸ್ ಬೇ ಅಂಥೇಳಿ ಸುದ್ದಿಯಲ್ಲಿರೋದ್ರಿಂದ ಸೊ ಮ್ಯಾಪಲ್ಲಿ ವಾಲ್ವಿಸ್ ಬೇ ಎಲ್ಲಿ ಬರುತ್ತೆ ನೋಡ್ಬೇಕ್ರಿ ನೀವು ಸೊ ಇದು ಆಫ್ರಿಕಾ ಖಂಡದ್ದು ನಮೀಬಿಯಾ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥದ್ದು ವ್ಯಾಲ್ವಿಸ್ ಬೇ ಸೊ ನೆಕ್ಸ್ಟು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಸಂಸ್ಥಾಪಕ ಸದಸ್ಯ ಅಂತಂದರೆ ಮಾರ್ಕ್ಸ್ ಸೊ ಸಿ ಪಿ ಐ ಎಮ್ದು ಹಿರಿಯ ಕಮ್ಯುನಿಸ್ಟ್ ನಾಯಕ ಎನ್ ಶಂಕರಯ್ಯ ಅವರೇನಂತಂದರೆ ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಿಧನರಾದರು ಸೊ ನೆಕ್ಸ್ಟ್ ಉಡುಪಿಯಲ್ಲಿ ಎಪ್ಪತ್ತನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ನವೆಂಬರ್ ಹದಿನೈದರಂದು ಉದ್ಘಾಟಿಸಲಾಯಿತು ನೋಡ್ರಿ ಸೊ ಉಡುಪಿನೂ ಕೂಡ ನ್ಯೂಸಲ್ಲಿದೆ ನೆಕ್ಸ್ಟ್ ಇಲ್ಲೊಬ್ರು ಇನ್ನೊಬ್ಬರು ವ್ಯಕ್ತಿ ಇದಾರೆ ಏನಂತಂದರೆ ಡಾಕ್ಟರ್ ಯು ಟಿ ಇಫ್ತಿಖಾರ್ ಅಲಿ ಇವರನ್ನೇನಂತಂದರೆ ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ಮೂರನೇ ಬಾರಿಗೆ ಕರ್ನಾಟಕ ಸರ್ಕಾರ ನಾಮನಿರ್ದೇಶನ ಮಾಡಿದೆ ಅಂಥೇಳಿ ಸೊ ನೆಕ್ಸ್ಟ್ ಚೀನಾ ಮತ್ತೊಂದು ಸುದ್ದಿಯಲ್ಲಿದೆ ಇದು ಮಹತ್ತಾಗಿರ್ತಕ್ಕಂಥ ಸುದ್ದಿ ಇದು ಸೊ ಚೀನಾ ವಿಶ್ವದ ಅತ್ಯಂತ ವೇಗದ ಇಂಟರ್ನೆಟ್ಟನ್ನು ಪ್ರಾರಂಭಿಸಿದೆ ಎಷ್ಟು ವೇಗ ಇದೆ ಅಂತಂದರೆ ಒಂದು ಸೆಕೆಂಡಿಗೆ ಒನ್ ಪಾಯಿಂಟ್ ಟೂ ಟೆರಾಬೈಟ್ ಡಾಟಾವನ್ನು ಪ್ರಸರಣಗೊಳಿಸ್ತಕ್ಕಂಥದ್ದು ಸೊ ಒನ್ ಪಾಯಿಂಟ್ ಟೂ ಟೆರಾಬೈಟ್ ಸೊ ಕಂಪ್ಯೂಟರ್ ಯಾರ್ಯಾರು ಕಮ್ಯುನಿಕೇಷನ್ ಪೇಪರಿಗೆ ಓದ್ತಿದ್ದೀರಿ ಒಂದು ಟೆರಾಬೈಟ್ ಅಂತಂದರೆ ಎಷ್ಟು ಅಂತ ನೀವು ಹೇಳಬೇಕ್ರಿ ಒಂದು ಟೆರಾಬೈಟ್ ಅಂದರೆ ಎಷ್ಟು ಅಂತ ಹೇಳಿ ಸೊ ಇಮ್ಯಾಜಿನ್ ಮಾಡ್ಕೊಳ್ರಿ ಒನ್ ಎಮ್ ಬಿ ಸ್ಪೀಡಲ್ಲೇ ನಾವು ಯೂಸ್ ಮಾಡ್ತಿರೋದು ಇವಾಗ ಸೊ ಸಮ್ಟೈಮ್ಸ್ ಕೆ ಬಿ ಎಲ್ಲಿ ಬರುತ್ತೆ ಇವಾಗ ಏನಂತಂದರೆ ಎಮ್ ಬಿ ಎಲ್ಲಿದೆ ಸೊ ಅವಾಗೇ ಮೊಬೈಲ್ ಅಷ್ಟು ಹೀಟ್ ಆಗ್ತಿರುತ್ತೆ ಸಮ್ಟೈಮ್ಸ್ ಯೂಸ್ ಮಾಡ್ತಿರ್ಬೇಕಾಯ್ತಂದರೆ ಇವಾಗ ಒನ್ ಪಾಯಿಂಟ್ ಟೂ ಟೆರಾಬೈಟು ಅಂತಂದರೆ ಬಿನೂ ಅಲ್ಲ ಅದಕ್ಕಿಂತ ಜಾಸ್ತಿ ಸೊ ಅಷ್ಟು ಸ್ಪೀಡ್ಗಳಿರ್ತಕ್ಕಂಥ ಒಂದು ಇಂಟರ್ನೆಟ್ ವ್ಯವಸ್ಥೆಯನ್ನು ಪ್ರಾರಂಭಿಸಿರ್ತಕ್ಕಂಥ ದೇಶ ಯಾವುದ್ರಿ ಅಂತಂದರೆ ಸೊ ಚೀನಾ ಸೊ ನೆಕ್ಸ್ಟು ಒಂದು ಅಪಾಯಿಂಟ್ಮೆಂಟ್ ಸುದ್ದಿಯಲ್ಲಿದೆ ಸೊ ಇದರಲ್ಲಿ ಏನಂತಂದರೆ ಯು ಎಸ್ ಇಂಡಿಯಾ ಸ್ಟ್ರಾಟರ್ಜಿಕ್ ಆ್ಯಂಡ್ ಪಾರ್ಟ್ನರ್ಶಿಪ್ ಫೋರಂ ಅಂತ ಕರಿತೀವಲ್ಲ ಅದರನ್ನು ಮಂಡಳಿಯ ಸಲಹಾಗಾರರನ್ನಾಗಿ ಮಾಜಿ ರಕ್ಷಣಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಜಯ್ ಕುಮಾರ್ ಅವರನ್ನು ನೇಮಕ ಮಾಡಲಾಗಿದೆ ನೆಕ್ಸ್ಟ್ ಸಹರಾ ಗ್ರೂಪ್ ಸಂಸ್ಥಾಪಕ ಮತ್ತು ಅಧ್ಯಕ್ಷ ರಾಯ್ ಅವರೇನಂತಂದರೆ ನವೆಂಬರ್ ಹದಿನಾಲ್ಕರಂದು ಬಿ ಪಿ ಇತ್ತವರಿಗೆ ಪಾಪ ಶುಗರೂ ಇತ್ತು ಸೊ ಕಾರಣಗಳು ಗೊತ್ತಿಲ್ಲ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ಸಿಂದಾಗಿ ಏನಂತಂದರೆ ಅವರು ನಿಧನರಾಗಿದ್ದಾರೆ ಸೊ ಸಹಾರಾ ಗ್ರೂಪ್ ಸೊ ಫೇಮಸ್ ಆಗಿತ್ತು ಒಂದು ಟೈಮಲ್ಲಿ ಅದಾದಮೇಲೆ ಕಾಂಟ್ರವರ್ಸೀಸ್ ಆಗಿ ಸುಬ್ರತರಾಯವ್ರಿಗೂ ಕೂಡ ಏನಂತಂದರೆ ಕರಪ್ಷನ್ ಪ್ರಾಕ್ಟೀಸಸ್ ಮಾಡ್ತಿದ್ದಾರೆ ಅಂತಲೂ ಕೂಡ ಆರೋಪ ಮಾಡಲಾಗಿತ್ತು ಸೊ ಅವರು ನಿಧನರಾಗಿದ್ದಾರೆ ನೆಕ್ಸ್ಟು ವಿಭೂತಿಪುರ ವೀರ ಸಿಂಹಾಸನ ಸಂಸ್ಥಾನ ಮಠ ನೀಡುವ ಸೊ ಯಾವುದ್ರಲ್ಲಿ ಇಲ್ಲಿ ಕರೆಕ್ಟಾಗಿ ನೋಡಿರಿ ವಿಭೂತಿಪುರ ವೀರ ಸಿಂಹಾಸನದ ಸಂಸ್ಥಾನ ಮಠ ನೀಡುವ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಸುವರ್ಣಶ್ರೀ ಪ್ರಶಸ್ತಿಗೆ ಚಲನಚಿತ್ರ ನಟ ದೊಡ್ಡಣ್ಣ ಹಾಗೂ ಜಾನಪದ ವಿಭೂತಿ ಪ್ರಶಸ್ತಿಗೆ ಕೋಲಾರದ ಕೀರ್ತನ ಕಲಾವಿದ ಎನ್ ಆರ್ ಜ್ಞಾನಮೂರ್ತಿ ಅವರು ಆಯ್ಕೆಯಾಗಿದ್ದಾರೆ ಸೊ ಸುವರ್ಣ ಪ್ರಶಸ್ತಿ ಈ ಬಾರಿ ಯಾರಿಗೆ ಕೊಟ್ಟಿದ್ದಾರೆ ದೊಡ್ಡಣ್ಣ ಅವರಿಗೆ ಆಯಿತಾ ನೆಕ್ಸ್ಟು ಇನ್ನು ಏನಂತಂದ್ರೆ ಮನ್ ಕಿ ಬಾತ್ ಟೈಪ್ ಇನ್ಮೇಲೆ ಇನ್ನೊಂದು ರೇಡಿಯೋ ಕಾರ್ಯಕ್ರಮ ಬರುತ್ತೆ ಮಹಿಳಾ ಸಬಲೀಕರಣಕ್ಕೋಸ್ಕರ ಸೊ ಅಲ್ಲಿ ಒಂದು ಕಥೆಗಳನ್ನು ಹೇಳಲಾಗಿರುತ್ತೆ ಸೊ ಏನು ಮಾಡ್ತಿದ್ದಾರೆ ಅಂತಂದರೆ ಸ್ಮೃತಿ ಇರಾನಿಯವರು ನಯೇ ಸೋಚ್ ನಯೇ ಕಹಾನಿ ಹೇಳಿ ಇದು ರೇಡಿಯೋ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಇದು ಯಾರಿಗೋಸ್ಕರ ಅಂತಂದರೆ ಮಹಿಳೆಯರ ಸಬಲೀಕರಣ ಕಥೆಗಳನ್ನು ತಿಳಿಸುವ ಕಾರ್ಯಕ್ರಮವಾಗಿರುತ್ತೆ ಸೊ ನೆಕ್ಸ್ಟು ನವೆಂಬರ್ ಹದಿನಾರು ರಾಷ್ಟ್ರೀಯ ಪತ್ರಿಕಾ ದಿನ ಇರುತ್ತೆ ಆಚರಣೆ ಮಾಡಿದ್ದೀವಿ ನೆಕ್ಸ್ಟ್ ನವೆಂಬರ್ ಹದಿನಾರು ಇನ್ನೊಂದು ಏನಂತಂದರೆ ಅಂತಾರಾಷ್ಟ್ರೀಯ ಸಹಿಷ್ಣುತಾ ದಿನ ಇದೆ ಇದನ್ನು ಯುನೆಸ್ಕೋ ಹತ್ತೊಂಬತ್ತರ ತೊಂಬತ್ತೈದರಲ್ಲಿ ವಾರ್ಷಿಕವಾಗಿ ಆಚರಿಸಲಾಗಿತ್ತು ನೆಕ್ಸ್ಟು ಆರ್ ಬಿ ಐನ ಫಿನ್ಟೆಕ್ ಅಂತಂದರೆ ಫೈನಾನ್ಷಿಯಲ್ ಟೆಕ್ ಟೆಕ್ನಾಲಜಿಯಾಗಿ ವಿಭಾಗದ ನೂತನ ಮುಖ್ಯಸ್ಥರನ್ನಾಗಿ ಪಿ ವಾಸುದೇವರವರನ್ನು ನೇಮಕ ಮಾಡಲಾಗಿದೆ ಸೊ ಏನಂತಂದರೆ ಇದಿಷ್ಟು ಸ್ಪರ್ಧಾ ಶಾರ್ಟ್ಸಲ್ಲಿ ಇರ್ತಕ್ಕಂಥ ಪ್ರಮುಖ ಟಾಪಿಕ್ಸ್ಗಳಾಗಿದ್ದು ಐ ಹೋಪ್ ಎಲ್ರಿಗೂ ಕೂಡ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಓಕೆನಾ ಮತ್ತು ನಾಳೆ ಸಿಗೋಣ ಟಿಲ್ ದೆನ್ ಟೇಕ್ ಕೇರ್ ಧನ್ಯವಾದಗಳು